ವೀಕ್ಷಕರೇ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಪ್ರಮುಖ ವಾಣಿಜ್ಯ ಪ್ರದೇಶವಾದ ನಾಯಕನಹಟ್ಟಿ ಪಾಂಡುರಂಗ ದೇವಸ್ಥಾನದ ಸರ್ಕಲ್ ಬಳಿಯಿಂದ ಕೆನರಾ ಬ್ಯಾಂಕ್ ಸರ್ಕಲ್ ವರೆಗೆ, ಗಣೇಶ ಟೆಂಪಲ್ ಸರ್ಕಲ್ ಬಳಿಯಿಂದ ಹೊಸ ಬಸ್ ಸ್ಟ್ಯಾಂಡ್ ಗೀತಾ ಹಾಲ್ ವರೆಗೂ ಸೀಲ್ ಡೌನ್ ಮಾಡಲಾಗಿದೆ. ಶ್ರೀ ಟಿವಿ ವೀಕ್ಷಕರೇ, ಈಗ ನೋಡಿ ತರಕಾರಿ ಮಾರ್ಕೆಟ್ ಇದೆಯಲ್ಲ ಕಲ್ಯಾಣ ಮಂಟಪದ ಹತ್ರ, ತರಕಾರಿ ಮಾರ್ಕೆಟ್ ಆ ಏರಿಯಾ ಎಲ್ಲ ಸೀಲ್ ಡೌನ್ ಮಾಡ್ತಾ ಇದ್ದಾರೆ. ಬೆಳಗ್ಗೆನೇ ತಮ್ಮ ವ್ಯಾಪಾರಕ್ಕೋಸ್ಕರ ತರಕಾರಿ ಅಂಗಡಿ ಇಟ್ಕೊಂಡಿದ್ದವರೆಲ್ಲರೂ ಏನು ಈ ವಿಷಯ ಯಾಕೆ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗದೆ ಎಲ್ಲ ನೋಡಿ ವ್ಯಾಪಾರಕ್ಕೆ ಅಂತ ಎಲ್ಲ ಬಂದವರು ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಈಗ ನೋಡಿ ಈಗ ತರಕಾರಿ ಮಾರ್ಕೆಟ್, ಗಣೇಶನ ದೇವಸ್ಥಾನದ ಮುಂಭಾಗದಲ್ಲಿರುವ ತರಕಾರಿ ಮಾರ್ಕೆಟ್, ಗಣೇಶನ ದೇವಸ್ಥಾನ ಎಲ್ಲ ಮುಂಭಾಗದಲ್ಲಿರುವ ತರಕಾರಿ ಮಾರ್ಕೆಟ್ ಬಳಿ ಸೀಲ್ ಡೌನ್ ಮಾಡ್ತಾ ಇದ್ದಾರೆ. ಈ ಸೀಲ್ ಡೌನ್ ಮಾಡ್ತಾ ಇರೋದ್ರಿಂದ ಈ ಬೆಳಗ್ಗೆನೇ ವ್ಯಾಪಾರ ಮಾಡ್ತಾಯಿದ್ರು ವ್ಯಾಪಾರಸ್ಥರೆಲ್ಲರೂ, ಅವ್ರಿಗೆ ಗೊತ್ತಿಲ್ಲ ಈಗ ಈ ಎಲ್ಲ ವ್ಯಾಪಾರ ಮಾಡೋದೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಅವರು ನೋಡ್ತಾ ಇದ್ದೀರಾ ನೀವೀಗ, ಅವ್ರಿಗೆ ಬೆಳಗ್ಗೆಯಿಂದ ಏನಿಲ್ಲ, ಈಗ ತಾನೇ ಲಾಕ್ಡೌನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸೀಲ್ ಡೌನ್ ಮಾಡ್ತಾ ಇದ್ದಾರೆ, ಸೀಲ್ ಡೌನ್ ಮಾಡ್ತಾ ಇದ್ದಾರೆ. ಸೀಲ್ ಡೌನ್ ಮಾಡ್ತಾ ಇರೋದ್ರೆ ಈ ಗಣೇಶನ ದೇವಸ್ಥಾನದ ಮುಂಭಾಗದಲ್ಲೇ ಮಾರ್ಕೆಟ್ ಈ ಏರಿಯಾದಿಂದ ಫುಲ್ಲ. ಎಲ್ಲಿವರೆಗೂ ಸೀಲ್ ಡೌನ್ ಆಗಿದೆ ಇದ್ರ ಬಗ್ಗೆ ಮಾಹಿತಿ ತಗೋಬೇಕಾಗುತ್ತೆ. ಹೇಗೆ ಕೊಡ್ತೀನಿ ನೋಡಿ, ಇಲ್ಲಿರೋ ತರಕಾರಿ ಅಂಗಡಿ ಪ್ರತಿಯೊಂದನ್ನು ನೋಡಿ, ಇಲ್ಲಿ ಸೊಪ್ಪು ಮಾರೋರು ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಾ, ಇಲ್ಲ ಪ್ರತಿಯೊಬ್ಬರು ಖಾಲಿ ಮಾಡ್ತಾ ಇದ್ದಾರೆ ಜಾಗ, ಸೀಲ್ ಡೌನ್ ಆಗ್ತಾ ಇದೆ. ಹಾಂ ಓಕೆ, ನಮಸ್ತೆ ಮೇಡಮ್. ಇದು ಏನು ಎಲ್ಲಿವರೆಗೂ ಸೀಲ್ ಡೌನ್ ಮಾಡ್ತಾರೆ ಅದನ್ನು ಅವ್ರನ್ನ ಕೇಳಬೇಕು. ಟೋಟಲ್ ಬಸ್ ಸ್ಟ್ಯಾಂಡ್ವರೆಗೂ ಏನು ಕಮರ್ಷಿಯಲ್ ಸ್ಟ್ರೀಟ್ ಐತೆ, ಫುಲ್ ಗಣಪತಿ ದೇವಸ್ಥಾನ, ಆ ಕಡೆ ಬಸ್ ಸ್ಟ್ಯಾಂಡು, ಆ ಕಡೆ ನಾಯಕರೆಡ್ಡಿ ಲಾಸ್ಟ್, ಈ ಕಡೆ ಚಂದ್ರ ಬೆಂಕಿ ಸರ್ಕಲ್ ರಾಘವೇಂದ್ರ ಸ್ವಾಮಿ ಟೆಂಪಲ್ ನಡೀತಾರೆ ಅಲ್ಲಿ, ಆ ಕಡೆ ಪಾತಿ ಹೋಟ್ಲು, ಈ ಏರಿಯಾನೆಲ್ಲ ಸೀಲ್ ಮಾಡ್ತಾ ಇದೆ. ಸರ್ ಯಾಕೆ ಅಲ್ಲಿವರೆಗೂ ಸೀಲ್ ಡೌನ್ ಮಾಡಿದ್ದೆ, ಎಕ್ಸ್ಟೆನ್ಷನ್ ಮಾಡಿದ್ದೆ, ಏನು ಉದ್ದೇಶ ಅಂತ? ನಮಗೆ ನಮ್ಮ ತಹಸೀಲ್ ಆದೇಶ ಬಂತು, ನಾವು ಮಾಡ್ತಾ ಇದ್ದೇವೆ. ನಮ್ದಲ್ಲ. ಹಾಂ ಸರಿ ಸರ್ ಓಕೆ. ಈಗ ರಾಘವೇಂದ್ರ ಟೆಂಪಲ್ ವರ್ಗೂ ಮತ್ತೆ ಇಲ್ಲಿ ಗಣೇಶ ಬಸ್ ಸ್ಟ್ಯಾಂಡ್, ನ್ಯೂ ಬಸ್ ಸ್ಟ್ಯಾಂಡ್, ಈ ಕಡೆ ನಾಯಕರೆಡ್ಡಿ, ಆ ಕಡೆ ಪಾತಿ ನರ್ಸಿಂಗ್ ಹೋಮ್ ಐತಲ್ಲ, ಈ ಏರಿಯಾ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ರಾಮಣ್ಣರೇ, ಈಗ ನಿನ್ನೆ ಎಲ್ಲ ಓಪನ್ ಇತ್ತು, ಇವತ್ತು ಸೀಲ್ ಡೌನ್ ಮಾಡ್ತಾ ಇದ್ದಾರೆ, ಏನನ್ನಿಸ್ತಾ ಇದೆ ನಿಮಗೆ, ನಿಮ್ಮ ಅಭಿಪ್ರಾಯ ಹೇಳಿ. ಸರ್, ನಮ್ಮಲ್ಲಿ ಅರಿವು ತುಂಬ ಕಡಿಮೆ ಇದೆ, ಅರ್ಥ ಮಾಡಿದ್ರಾ? ಜನ ತಿಳುವಳಿಕೆ ತುಂಬ ಕಡಿಮೆ ಇದ್ದಾರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಮಾಸ್ಕ್ ಇಲ್ದಂಗೆ ಬರ್ತಾರೆ, ಮಾಸ್ಕ್ ನಾವೇ ಕೊಡ್ತಾ ಇದ್ದೀವಿ ಅಂಗಡಿಯಲ್ಲಿ, ಪ್ರತಿಯೊಂದು ಮಾಡ್ತಾ ಇದ್ದೀವಿ. ಕೇಳಿದ್ರೆ ಮನೆಗೆ ಬಿಟ್ಟು ಬಂದೆ ಅಲ್ಲಿ ಬಿಟ್ಟು ಅಂತಾರೆ. ನಮ್ಮಲ್ಲಿ ಯಾವಾಗ ಅರಿವು ಬರುತ್ತೋ, ಯಾವಾಗ ನಾವು ತಿಳುವಳಿಕೆ ಬರುತ್ತೋ, ಆವಾಗೆಲ್ಲ ಸರಿಯೋಗುತ್ತೆ. ಇನ್ನೊಂದು ಹೇಳ್ತೀನಿ, ನಮ್ಮ ಸಹೋದರಗಳಲ್ಲಿ ಅಂತ ಮೊದಲು ಒಂದೇ ಕೇಳ್ಕೊಳ್ಳೋದು, ಯಾರಾದರೂ ಹೊಸಬ್ರು ಬಂದ್ರೆ ಬಿಟ್ಕೊಬೇಡಿ ಒಳಗಡೆಗೆ, ಅವ್ರಿಗೆ ಆವಲ್ಲೇ ಪೊಲೀಸ್ ಸ್ಟೇಷನ್ ಫೋನ್ ಮಾಡೋ, ಏನೋ ಕೊಡಿಸಿ. ನೀವು ಅದು ಮಾಡಿದರೆ ನಮ್ಮ ಶಿರಾಗಿ ಈ ಪ್ರಾಬ್ಲಮೇ ಬರ್ತಿರಲಿಲ್ಲ. ಎಲ್ಲ ಅಣ್ಣತಮ್ಮಂದ್ರೆ ಬೇರೆ ಯಾರಲ್ಲ, ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ಎಲ್ಲ ಇಲ್ಲೇ ಸಾಯ್ತಾ ಇರೋದು. ನಾವು ಏನು ಬೇರೆ ದೇಶದಿಂದ ನಾವ್ಯಾರು ಬಂದಿಲ್ಲ, ನಾವೇ ಎಚ್ಚೆತ್ಕೊಳ್ತಿದ್ರೆ ನಾವು ಊರನ್ನೇನು ಕಾಪಾಡ್ತೀವಿ, ನಮ್ಮನ್ನೇ ಕಾಪಾಡ್ಕೊಳ್ತೀವಿ. ನಮ್ಮ ಆರೋಗ್ಯ ಇದ್ದಲ್ಲ ದುಡಿಯೋದು, ಆರೋಗ್ಯ ದುಡಿಯೋದಲ್ಲಿ ಬಂತು, ಫ್ಯಾಮಿಲಿ ಹಾಳಾಗಿ ಹೋಗ್ಬಿಡ್ತಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಾಂ ಅಮ್ಮ, ನಿಮ್ಮ ಹೆಸರು ಅಮ್ಮ? ಹಾಂ, ಈಗ ನಿಮಗೆ ಬೆಳಿಗ್ಗೆ ಓಪನ್ ಮಾಡಿದ್ರಾ ಅಂಗಡಿನ? ಈಗ ಓಪನ್ ಮಾಡಿದ್ರೆ, ಬೆಳಿಗ್ಗೆ ಓಪನ್ ಮಾಡಿದ್ರಿ. ಈಗ ಏನು ಹೇಳ್ತಾ ಇದ್ದಾರೆ? ಅದಕ್ಕೆ ನೀವೆಲ್ಲ ಬೆಳಿಗ್ಗೆವರೆಗೂ ನಿಮ್ಗೆ ಲಾಕ್ಡೌನ್, ಇದು ಸೀಲ್ ಡೌನ್ ಆಗುತ್ತೆ ಏರಿಯಾ ಅಂತ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಹಾಂ ಹೇಳಿ ಸರ್. ಇವಾಗೆಲ್ಲ ಐಟಮ್ ತಗೊಂಬಂದ್ವಿ, ಇವಾಗ ಸೀಲ್ ಡೌನ್ ಮಾಡ್ಬೇಕು ಅಂತ ಹೇಳಿದಾರೆ. ಎಲ್ಲ ಐಟಮ್ನ ತಗೊಂಡೋಗಿ ಸ್ಟೇಡಿಯಂ, ಈಗ ಸ್ಟೇಡಿಯಂಲ್ಲಿ ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ನೋಡಿ, ಈಗ ಗಣೇಶನ ದೇವಸ್ಥಾನದ ಮುಂಭಾಗದಲ್ಲಿರೋ ಮಾರ್ಕೆಟ್ ವ್ಯಾಪಾರಸ್ಥರು ಈಗ ಸ್ಟೇಡಿಯಂಗೆ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಏರಿಯಾ ಸೀಲ್ ಡೌನ್ ಆಗಿದೆ. ಶಿರಾನಗರದ ಗಣಪತಿ ಟೆಂಪಲ್ ಮುಂಭಾಗದಲ್ಲಿರುವ ಮಾರ್ಕೆಟ್ ಅಂಗಡಿಯವರು ಬೆಳಗ್ಗೆನೆ ಓಪನ್ ಮಾಡಿದ್ರು, ಈಗ ಎಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಹೆಸರು ಸರ್? ಸರ್ ಸರ್ ಸರ್, ನಿಮ್ಮ ಹೆಸರು ಸರ್? ಹೇಳಮ್ಮ, ಇಲ್ಲಿ ಮಾತಾಡಮ್ಮ, ನಿಮ್ಮ ಹೆಸರಮ್ಮ? ಏನು ಈಗ ಎಲ್ಲಿ ವ್ಯಾಪಾರಕ್ಕೆ ಹೋಗ್ತಾ ಇದ್ರಮ್ಮ? ಎಲ್ಲ
ಅಂದ್ರೆ ಸೀಲ್ ಡೌನ್ ಮಾಡಿದರೆ ನೀವು ಅಲ್ಲಿ ಬೆಳಗ್ಗೆ ಗೊತ್ತಾಯ್ತು ನೋಡಿ ಎಲ್ಲ ತರಕಾರಿ ವ್ಯಾಪಾರಸ್ಥರು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಈ ಏರಿಯಾದಲ್ಲ ಬೀದಿ ಬದಿ ವ್ಯಾಪಾರಿಗಳೆಲ್ಲನೂ ಸ್ಟೇಡಿಯಂನಲ್ಲಿ ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ ಅಲ್ವ ಸ್ಟೇಡಿಯಂ ಅಲ್ವ ಸರ್ ಓಕೆ ಸ್ಟೇಡಿಯಂ ಹೊರಗಡೆ ನೋಡಿ ಗಣೇಶನ ದೇವಸ್ಥಾನದ ಮುಂಭಾಗದಲ್ಲಿರುವ ರಸ್ತೆ ಬಂದಾಗಿದೆ ಇನ್ನೂ ಮುಂದೆ ಎಲ್ಲೆಲ್ಲಿ ರಸ್ತೆ ಬಂದಾಗಿದೆ ಎಲ್ಲೆಲ್ಲಿ ವ್ಯಾಪಾರ ನಡೆಯಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಹೋಗ್ತಿರ್ತೀವಿ ನೋಡಿ ನೋಡಿ ಈಗ ನಾವು ಗಣೇಶನ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಕಡೆ ಹೋಗೋ ರಸ್ತೆ ಅರ್ಥಾಯ್ತಲ್ಲ ಈ ಏರಿಯಾದಲ್ಲಿ ಯಾವ ಅಂಗಡಿ ತೆಗಿಯಂಗಿಲ್ಲ ನೋಡಿ ಎಲ್ಲ ಅಂಗಡಿನೂ ಬೆಳಗ್ಗೆ ತೆಗೆದಿತ್ತು ಈಗ ಮುಚ್ಚಿದೆ ಈ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನು ಕಾರಣ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಅಧಿಕೃತವಾಗಿ ಯಾವುದೇ ಮಾಹಿತಿ ನಮಗೆ ಗೊತ್ತಿಲ್ಲ ಈಗ ಸೀಲ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸೀಲ್ ಡೌನ್ ಮಾಡ್ತಾ ಇದ್ದೀವಿ ಈ ಏರಿಯಾ ಅನ್ನೋ ಮಾಹಿತಿ ಆರ್ ಎ ಮಂಜುನಾಥ್ ಅವರು ನೀಡಿದ್ದಾರೆ ಅದ್ರ ಬಗ್ಗೆ ಯಾವುದೇ ಒಂದು ಸಂಕ್ಷಿಪ್ತ ಒಂದು ಅಧಿಕೃತ ಮಾಹಿತಿ ನಮಗೆ ದೊರಕ್ತಿಲ್ಲ ನೋಡಿ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ದಾವೆ ನೋಡಿ ಈಗ ನಾವು ಈಗ ರಾಘವೇಂದ್ರ ಸ್ವಾಮಿ ಟೆಂಪಲ್ ರೋಡ್ ಗೊತ್ತಾಯ್ತಲ್ಲ ಈಗ ರಾಘವೇಂದ್ರ ಸ್ವಾಮಿ ಟೆಂಪಲ್ ರೋಡ್ ಇಲ್ಲಿಗೆ ಬರ್ತಾ ಇದ್ದೀವಿ ಇಲ್ಲಿ ಕೆನರಾ ಬ್ಯಾಂಕ್ ಇದೆಯಲ್ಲ ಕೆನರಾ ಬ್ಯಾಂಕ್ವರೆಗೂ ಸಹಿತ ಲಾಕ್ಡೌನ್ ಮಾಡಿದ್ದಾರೆ ಅಂದರೆ ಸೀಲ್ ಡೌನ್ ಮಾಡಿದ್ದಾರೆ ಇಲ್ಲಿ ನೋಡಿ ಯಾವುದೇ ಅಂಗಡಿ ಮುಗ್ಗಟ್ಟುಗಳು ಬೆಳಗ್ಗೆಲ್ಲ ಓಪನ್ ಆಗಿತ್ತು ಎಲ್ಲ ಕ್ಲೋಸ್ ಆಗ್ತಾ ಇದೆ ಈ ಏನೇ ಒಂದು ಅಧಿಕೃತ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಏನಾಗಿದೆ ಏನು ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಸೀಲ್ ಡೌನ್ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಧಿಕೃತ ಮಾಹಿತಿ ನಮಗೆ ದೊರಕ್ತಿಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಯಾರಿಗೂ ವಿಷಯ ಗೊತ್ತಿಲ್ಲ ಏನು ಅಂತ ಆತಂಕಕ್ಕೊಳಗಾಗಿದ್ದಾರೆ ಈ ಕೂಡಲೇ ತಾಲೂಕಾಡಳಿತ ಏನಾದರೂ ಒಂದು ಸ್ಪಷ್ಟನೆ ಅಧಿಕೃತವಾಗಿ ಒಂದು ಸ್ಪಷ್ಟನೆ ನೀಡಿದ್ರೆ ಒಳ್ಳೆಯದು ಅಂತ ನೋಡಿ ಈಗ ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ ರೋಡಿಂದ ನಾಯಕರಟ್ಟಿ ರೋಡಿಗೆ ಹೋಗ್ತಾ ಇದ್ದೇನೆ ನೋಡ್ತಾ ಇದ್ದೀರಾ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬೆಳಗ್ಗೆ 8:30-9 ಗಂಟೆಗೆ ತೆಗೆದಿರೋ ಅಂಗಡಿ ಮುಗ್ಗಟ್ಟುಗಳೆಲ್ಲನೂ ಕ್ಲೋಸ್ ಮಾಡಿಸಿದ್ದಾರೆ ಒಂದು ರೀತಿ ಈ ಸೀಲ್ ಡೌನ್ ಇದು ಒಂದು ಪ್ರಮುಖ ರಸ್ತೆ ಸಾಕಷ್ಟು ವ್ಯಾಪಾರ ಆಗೋಂಥ ಸ್ಥಳ ಇದು ಈ ಸ್ಥಳನೇ ಈ ಥರ ಸೀಲ್ ಡೌನ್ ಆಗಿರೋದು ಭಾಳಷ್ಟು ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತಾಯಿದೆ ನೋಡಿ ಎಲ್ಲ ತಮ್ಮ ಐಟಮ್ಗಳೆಲ್ಲ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದಾರೆ ಯಾಕೆ ಅನ್ನೋ ಮಾಹಿತಿ ಇಲ್ಲ ಕ್ಲೋಸ್ ಮಾಡಿ ಅಂತ ಇರೋ ಮಾಡ್ತಾಯಿದ್ದಾರೆ ನೋಡಿ ಕೇವಲ ಈ ಕೊರೋನಾ ಶಂಕಿತ ಕೊರೋನಾ ಪಾಸಿಟಿವ್ ಬಂದಿರೋ ವ್ಯಕ್ತಿ ಅಂಗಡಿ ಹತ್ರ ಮಾತ್ರ ಸೀಲ್ ಡೌನ್ ಮಾಡಿದರು ಈ ಏರಿಯಾದಲ್ಲಿ ಈಗ ಫುಲ್ ನಾಯಕರಟ್ಟಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ರೋಡ್ ಮತ್ತು ನ್ಯೂ ಬಸ್ ಸ್ಟ್ಯಾಂಡ್ ಅದಕ್ಕೂ ರೋಡ್ ಮತ್ತು ಗಣೇಶನ್ ಟೆಂಪಲ್ ರೋಡ್ ಇವೆಲ್ಲವೂ ಬಂದಾಗಿದೆ ಹಾಂ ಮೇಡಮ್ ಇದು ಎಲ್ಲಿವರೆಗೂ ಬಂದಾಗಿದೆ ಬಸ್ ಸ್ಟ್ಯಾಂಡ್ ಗೀತಾ ಹಾಲ್ವರೆಗೂ ಬಂದಾಗಿದೆ ಇದು ಡೆಡ್ ಎಂಡ್ ಎಷ್ಟು ದಿವಸ ಇರುತ್ತೆ ಮೇಡಮ್ ಇದು ಓಕೆ ನೋಡಿ ಅಧಿಕೃತ ಮಾಹಿತಿ ಪೊಲೀಸ್ನವ್ರಿಗೂ ಗೊತ್ತಿಲ್ಲ ಇದು ತಹಸೀಲ್ದಾರ್ ಹೇಳಿದ್ದಾರೆ ನಾವು ಸೀಲ್ ಡೌನ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಏರಿಯಾದವ್ರಿಗೂ ಅಂತ ಹೇಳ್ತಾ ಇದ್ದಾರೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಗೊತ್ತಿಲ್ಲ ಏನಾಗಿದೆ ಏನು ಪರಿಸ್ಥಿತಿ ಆಗ್ತಾಯಿದೆ ಏನಾಗ್ತಾಯಿದೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹಾಗಾಗಿ ನೋಡಿ ಈಗ ಇದು ನಾಯಕರಟ್ಟಿ ನೋಡ್ತಾ ಇದ್ರಲ್ಲ ನಾಯಕರಟ್ಟಿ ಯಾವಾಗಲೂ ಜನ ಬಿಡದ ಪ್ರದೇಶ ಇದು ಯಾವಾಗಲೂ ಜನಸಂದಣಿ ಜಾಸ್ತಿ ಇರೋ ಪ್ರದೇಶ ಇವತ್ತು ಬಿಕೊ ಅನ್ನಿಸ್ತಾ ಇದೆ ಯಾರು ಸಹಿತ ರಸ್ತೆಯಲ್ಲಿ ಓಡಾಡ್ತಾ ಇಲ್ಲ
ಈ ಪ್ರಮುಖ ಬೀದಿ ವಾಣಿಜ್ಯ ಬೀದಿಗಳೆಲ್ಲ ಸೀಲ್ ಡೌನ್ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು ಬಾಗಿಲು ಮುಚ್ಚಿದ್ದಾವೆ. ಇದು ಪ್ರಮುಖ ವಾಣಿಜ್ಯ ನಗರ ಪ್ರದೇಶ, ಇದು ಶಿರಾದ ಪ್ರಮುಖ ವಾಣಿಜ್ಯ ಪ್ರದೇಶ, ಸೀಲ್ ಡೌನ್ ಆಗ್ತಾನೆ. ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಇದು ಈ ರೋಡ್ ಎಲ್ಲಿವರೆಗೂ ಬಂದ್ ಮಾಡಿದ್ರೆ ಸರ್? ಗೇಟ್ ಬಾವಿ ಹತ್ರನಾ? ಹಾಂ ನೋಡಿ, ಇದು ನಾಯಕರಟ್ಟಿ ಡೆಡ್ ಎಂಡ್ ಅಂದರೆ ಅದು ನಾಲ್ಕಾಲು ಬಾವಿ ಅಂತ ಬರ್ತಿತ್ತು ಮೊದಲು, ಆ ಬಾವಿಯವ್ರಿಗೂ ಸೀಲ್ ಡೌನ್ ಮಾಡಿದ್ದಾರೆ ನೋಡಿ. ಸ್ಯಾನಿಟೈಸಿಂಗ್ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದೀರಲ್ಲ, ಸ್ಯಾನಿಟೈಸಿಂಗ್ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ನೋಡಿ ನಗರಸಭೆ ಸಿಬ್ಬಂದಿಯವರು ಸ್ಯಾನಿಟೈಸಿಂಗ್ ಮುಂದಾಗಿದ್ದಾರೆ. ಸರ್ ಎಲ್ಲಿ ಸ್ಯಾನಿಟೈಸ್ ಮಾಡ್ತಿದ್ರ ಮನೆ ಫುಲ್ಲು? ಸರ್ ಎಲ್ಲಿವರೆಗೆ ಹೇಳಿದ್ದಾರೆ ಸರ್? ಈ ಕಡೆ ಬಾವಿಯಿಂದ ಈ ಕಡೆ ಇದು ದೇವಸ್ಥಾನದ ಕಾರ್ನರಿಂದ ಈ ಕಡೆ ಅಲ್ಲಿ ಕೆನರಾ ಬ್ಯಾಂಕ್ ವರೆಗೂ ಮಾಡಿದ್ದೀವಿ. ಈ ಕಡೆ ಗೀತಾ ಅಲ್ಲಿ ಇದೆಯಲ್ಲ ಅಲ್ಲಿವರೆಗೂ ಮಾಡಿದ್ವಿ. ರೀಸನ್ ಏನು ಹೇಳಿಲ್ಲ ಯಾರು? ಅದು ನಮ್ಮ ಇವರು ತಾಲೂಕು ಆಫೀಸ್ನವರು ಮತ್ತು ಪೊಲೀಸ್ನವ್ರು ಇದ್ದಾರೆ. ಓಕೆ ಓಕೆ ಸರ್, ಓಕೆ ಓಕೆ. ಹಾಂ ರಾಮ್, ಈಗ ನಮ್ಮ ಮಾಜಿ ಕೌನ್ಸಿಲರ್ ಹಾಗೂ ನಾಗ ಪುರಸಭೆ ಅಧ್ಯಕ್ಷರು ರಾಮಣ್ಣ ಅವರು ಬರ್ತಾ ಇದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ವಿಚಾರೋಣ. ರಾಮಣ್ಣವರೇ ನಮಸ್ತೆ. ಹೇಳಿ. ಈ ಥರ ದಿಢೀರ್ನೇ ಒಮ್ಮೆ ಇಲ್ಲಿ ಬನ್ನಿ ಸರ್ ನೋಡಿ, ಸ್ಯಾನಿಟೈಸಿಂಗ್ ಸ್ಟಾರ್ಟ್ ಆಗಿದೆ ನಾಯಕರಟ್ಟಿಲಿ. ಮನೆ ಮನೆ ಅಂಗಡಿ ಅಂಗಡಿನೂ ಎಲ್ಲ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಈ ದೃಶ್ಯ ನೀವು ನೋಡ್ಬೋದು ನೋಡಿ ನೋಡಿ, ಸ್ಯಾನಿಟೈಸ್ ನಡೀತಾ ಇದೆ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಏನು ದಿಢೀರ್ನ ಈ ಥರ ಲಾಕ್ಡೌನ್ ಸೀಲ್ ಡೌನ್ ಮಾಡ್ತಾ ಇರೋದು, ಏನು ಏನಾದರೂ ಮಾಹಿತಿ ತಮಗೆ ಬಂದಿದೆಯಾ? ಮಾಹಿತಿ ಇಲಾಖೆ ಮುಖ್ಯಸ್ಥರ ಪ್ರಕಾರ ಏನು ಈತ ಏನು ಹಿಂದೂಪುರಿಂದ ಬಂದಲ್ಲ, ಹಿಂದೂಪುರಿಂದ ಬಂದಿದ್ದ ವ್ಯಕ್ತಿ ಸೋಂಕು ಭಾಳ ಸ್ಟ್ರಾಂಗ್ ಸೋಂಕು ಅಂತೇಳಿ. ಸರ್ ಬನ್ನಿ ಸರ್, ಈ ಕಡೆ ಬನ್ನಿ ಬನ್ನಿ ರಾಮಣ್ಣ. ಈಗ ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷ ರಾಮಣ್ಣ ಅವ್ರು ಮಾತಾಡಿಸ್ತಾ ಇದ್ದೀವಿ, ಅವ್ರಿಗೆ ಮಾಹಿತಿ ಇರ್ಬೋದು ಅನ್ನೋ ಬಂದಿದ್ದಲ್ಲಿ. ಸರ್ ಹೇಳಿ ಸರ್, ಏನು ಏನಿದು ದಿಢೀರನ್ನ ಆಕ್ರೆಟಲ್ಲಿ ಏನು ಸಿಲ್ಡನ್ ಮಾಡ್ತಾರೆ ಅಂತಂದ್ರೆ, ಅವ್ನು ಹಿಂದೂಪುರಿಂದ ಬಂದಂಥ ವ್ಯಕ್ತಿ ಇದಾನಲ್ಲ, ಅವನು ಅವ್ನ ವೈರಸ್ ಏನು ತುಂಬ ಸ್ಟ್ರಾಂಗ್ ಅಂತ ದೃಢಪಡಿಸ್ಕೊಂಡು ಅದನ್ನು ಏನು ಇಲಾಖೆ ವ್ಯಕ್ತಿ ಮುಖ್ಯಸ್ಥರು ಹೇಳೋ ಪ್ರಕಾರ ಅವನು ಏನು ಸಂಪರ್ಕದಲ್ಲಿದ್ದ, ಅವನ ಅಂಗಡಿ ಮುಂದೆ ಏನು ಫುಟ್ಪಾತಲ್ಲಿ ಇಟ್ಟಂಥ ವ್ಯಾಪಾರಸ್ಥರು ಟೋಟಲ್ ಶಾಂಪಲ್ ಅಲ್ಲಿ ಪಡ್ಕೊಂಡು ಹೋಗಿದ್ದಾರೆ. ಆ ಶಾಂಪಲಲ್ಲಿ ಒಂದು 15-20 ಜನಕ್ಕೆ ಸೋಂಕು ತಗುಲಿರೋ ಅಡಸ್ಟ್ಯಾಂಡ್ ಚಾನ್ಸ್ ಇದೆ ಅಂತೇಳಿ ಅವನಿಗೆ ಏನು ಈ ಕೊರೋನಾ ಸಮಿತಿ ರಾಜ್ಯ ಮಟ್ಟದಲ್ಲಿದೆಯಲ್ಲ ಸೂಪರ್ ಸ್ಪ್ರೆಡರ್ ಅಂತ ಹೆಸರು ಕೊಟ್ಟಿದ್ದಾರೆ. ಅವನು ಸೂಪರ್ ಸ್ಪ್ರೆಡರ್ ಅಂತ ಹೆಸರು ಕೊಟ್ಟು ಸುಮಾರು 15-20 ಜನಕ್ಕೆ ಅಡೋ ಚಾನ್ಸ್ ಇದೆ. ಅದು ಮುಂಜಾಗ್ರತೆಯಾಗಿ ಇಲಾಖೆ ಮುಖ್ಯಸ್ಥರು ಪೊಲೀಸ್ನವರು ಡಾಕ್ಟರ್ಸು ನಮ್ಮ ಕಮಿಷನ್ಸ್ ಎಲ್ಲ ಬಂದು ಸೀಲ್ ಡೌನ್ ಮಾಡ್ತಾ ಇದ್ದಾರೆ. ನಮ್ಮ ದುರಾದೃಷ್ಟ ನೋಡಿ, ನಮ್ಮ ಊರಿಂದ ನಿಮ್ಮೆಲ್ಲ ನೋಡಿದ್ರಲ್ಲ ಶ್ರೀ ಟಿ ವಿ ವೀಕ್ಷಕರೇ, ಈಗ ಹಿಂದೂಪುರದಿಂದ ಸೋಂಕು ತಗಲಿಸ್ಕೊಂಬಂದಿರೋ ವ್ಯಕ್ತಿ ಸೂಪರ್ ಸ್ಪ್ರೆಡರ್ ಅಂತ ಇರ್ಬೋದು ಅನ್ನೋ ಒಂದು ಅನುಮಾನನ ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದ ರಾಮಣ್ಣವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂದರೆ ಈ ಸೂಪರ್ ಸ್ಪ್ರೆಡರ್ ಇದ್ದರೆ ಎಲ್ಲಿಗೆ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ಆಡ್ಬೋದು ಅನ್ನೋ ಒಂದು ಆತಂಕ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಸರ್ಕಾರದ ನಿಯಮನ ಪಾಲಿಸ್ಬೇಕು ಅನ್ನೋದು ತಮ್ಮಲ್ಲಿ ಇನ್ನೊಂದು ಸರಿ ಕೇಳ್ಕೊತೀವಿ. ನೋಡಿ ಈಗ ಈ ಎಂಡವ್ರಿಗೂ ಸೀಲ್ ಡೌನ್ ಆಗಿದೆ. ಪಾಂಡಂಗ ದೇವಸ್ಥಾನದಿಂದ ನಾಯಕರಟ್ಟಿಗೆ ಬರೋ ಒಂದು ರಸ್ತೆ, ಈ ರಸ್ತೆಯಲ್ಲಿ ಯಾವುದೇ ವೆಹಿಕಲ್ ಆಗಲಿ ಯಾರೇ ಆಗಲಿ ಓಡಾಡೋಂಗಿಲ್ಲ. ನೋಡಿ ಇಡೀ ಸೀಲ್ ಡೌನ್ ಏರಿಯಾ ಫುಲ್ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಇಡೀ ಸೀಲ್ ಡೌನ್ ಏರಿಯಾ ಎಲ್ಲ ನಗರಸಭೆ ಸಿಬ್ಬಂದಿಯವರು ಕಾರ್ಯಪ್ರವೃತ್ತರಾಗಿ ನೋಡಿ ನೋಡಿ ಸೀಲ್ ಡೌನ್ ಏರಿಯಾನ ಫುಲ್ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಇಡೀ ಸೀಲ್ ಡೌನ್ ಏರಿಯಾ ನಾನು ಇದುವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ಎಲ್ಲೆಲ್ಲಿ ಎಲ್ಲಿವರೆಗೂ ಸೀಲ್ ಡೌನ್ ಆಗಿದೆ, ಆ ಏರಿಯಾ ಫುಲ್ ಸ್ಯಾನಿಟೈಸ್ ಮಾಡ್ತಾಯಿದ್ದಾರೆ.
ನೋಡಿ ನಗರಸಭೆ ಸಿಬ್ಬಂದಿಯವರು ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ನೋಡಿ ಈ ಸಂದರ್ಭದಲ್ಲಿ ರಾಮಣ್ಣ ಅವರು ಈಗ ನಗರಸಭೆ ಸಿಬ್ಬಂದಿ ಅವರಿಗೆ ನೋಡಿ ತಮ್ಮ ಜೀವನೇ ಪಣ ಎಂ ಎಸ್ ಫ್ಯಾಷನ್ ಅವರು ನಗರಸಭೆ ಸಿಬ್ಬಂದಿ ಅವರಿಗೆ ಮಾಸ್ಕ್ ವಿತರಣೆ ಮಾಡ್ತಾ ಇದ್ದಾರೆ. ತಮ್ಮ ಜೀವ ಪಣಕ್ಕಿಟ್ಟು ಅವರು ವರ್ಕ್ ಮಾಡ್ತಾ ಇದ್ದಾರೆ. ಎಂ ಎಸ್ ಫ್ಯಾಷನ್ ಶಿರಾ ಇವರು ಇಲಾಲ್ ಅವರು ಮಾಸ್ಕ್ ವಿತರಣೆ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಅವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸೀಲ್ ಡೌನ್ ಪ್ರದೇಶಕ್ಕೆ ಬಂದು ನಗರಸಭೆ ಸಿಬ್ಬಂದಿ ಅವರಿಗೆ ನೋಡಿದ್ರಲ್ಲ ಈಗ ಮಾಜಿ ಪುರಸಭಾ ಅಧ್ಯಕ್ಷರು ರಾಮಣ್ಣ ಅವರು ಹೇಳಿದ ಪ್ರಕಾರ ಈಗ ಹಿಂದೂಪುರದಿಂದ ಸೋಂಕು ತಗುಲಿಸ್ಕೊಂಡು ಬಂದಿರೋ ವ್ಯಕ್ತಿ ಸೂಪರ್ ಸ್ಪ್ರೆಡ್ಡರ್ ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಈ ಸೋಂಕು ಭಾಳಷ್ಟು ಜನಕ್ಕೆ ಆಡಿರ್ಬೋದು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನೋಡಿ ನೋಡಿ ಈಗ ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದಾರಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಸಹಿತ ಸೀಲ್ ಡೌನ್ ಮಾಡಿದ್ದಾರೆ. ನೋಡಿ ಈ ಅತಿ ದೊಡ್ಡ ಸೀಲ್ ಡೌನ್ ಇದು ಈಗ ಇಲ್ಲಿವರೆಗೂ ಇದೇ ಸೀಲ್ ಡೌನ್, ಅತಿ ದೊಡ್ಡ ಸೀಲ್ ಡೌನ್. ಶಿರಾನಗರದ ಹೃದಯ ಭಾಗದ ವಾಣಿಜ್ಯ ಪ್ರದೇಶ ಇದು. ಈ ವಾಣಿಜ್ಯ ಪ್ರದೇಶದ ಸೀಲ್ ಡೌನ್ ಮಾಡಿದ್ದಾರೆ. ಸಾಕಷ್ಟು ವ್ಯಾಪಾರ ಎಲ್ಲ ನಡೆಯೋದು ಈ ಪ್ರದೇಶದಲ್ಲೇ. ಈ ಪ್ರದೇಶನೇ ಸೀಲ್ ಡೌನ್ ಆಗಿದೆ. ಕ್ಷಣ ಕ್ಷಣ ಮಾಹಿತಿಗಾಗಿ ಶ್ರೀ ಟಿ ವಿ ಲೈವ್ ನೋಡಬೇಕು. ನೋಡಿ ಕಂಪ್ಲೀಟ್ ಈ ಗಣೇಶ ಟೆಂಪಲ್ ಮಾರ್ಕೆಟ್ ಎದುರು ರೋಡ್ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಆರಕ್ಷಕ ಸಿಬ್ಬಂದಿಯವರು. ಮತ್ತೊಮ್ಮೆ ಮತ್ತೊಂದು ಸುದ್ದಿಗಾಗಿ ಈಗ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಎಂ ಎಸ್ ಫ್ಯಾಷನ್ ಬಿಲಾಲ್ ಅವರು ಈಗ ಮಾಸ್ಕ್ ಅನ್ನು ವಿತರಿಸ್ತಾ ಇದ್ದಾರೆ ನಗರಸಭೆಯವರು ಮತ್ತು ಆರಕ್ಷಕ ಸಿಬ್ಬಂದಿ ಅವರಿಗೆಲ್ಲ. ನೋಡಿ ತರಕಾರಿ ಮಾರ್ಕೆಟ್.
ಎಮ್ ಎಸ್ ಫ್ಯಾಷನ್ ಬಿಲಾಲ್ ಅವರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಮಾಸ್ಕ್ ವಿತರಿಸ್ತಾ ಇದ್ದಾರೆ. ಸಾರ್ವಜನಿಕರು, ನಗರಸಭೆ ಆರಕ್ಷಕ ಸಿಬ್ಬಂದಿ ಎಲ್ಲರಿಗೂ ಮಾಸ್ಕ್ ವಿತರಿಸ್ತಾರೆ. ಶಿರಾಕ್ಕೆ ಹೇಮಾವತಿ ನೀರು ಹರಿಯಲ್ಲ, ಒಂದು ವೇಳೆ ಹರಿದರೆ ನಾನು ಜಯಚಂದ್ರ ಅವರ ಫೋಟೋ ಇಟ್ಟು ಪೂಜೆ ಮಾಡುತ್ತೇನೆ ಎಂದು ಶಾಸಕ ಬಿ ಸತ್ಯನಾರಾಯಣ್ ಹೇಳಿದ್ದರು. ಶಿರಾ ತಾಲೂಕಿನ ಪ್ರತಿಯೊಬ್ಬರಿಗೂ ಬೇಕಾಗುವ ನೀರಿನ ಬಗ್ಗೆ ರಾಜಕೀಯ ಮಾಡುವುದು ಸರಿಯಲ್ಲ. ಏನಿದ್ದರೂ ಅವರು ಚುನಾವಣೆ ಸಮಯದಲ್ಲಿ ರಾಜಕೀಯ ಮಾಡಲಿ. ಪತ್ರಿಕಾಗೋಷ್ಠಿಯಲ್ಲಿ ಟಿವಿ ಜಯಚಂದ್ರ ಖಡಕ್ ಮಾತು ಮುಂದುವರೆದು ಮಾತನಾಡಿದ ಅವರು, ಹೇಮಾವತಿ ಡ್ಯಾಮಿಗೆ ಪ್ರತಿದಿನ 1000ಕ್ಕೂ ಹೆಚ್ಚು ಕ್ಯೂಸೆಕ್ ಒಳಹರಿವು ಬರುತ್ತಿದೆ. ನಮಗೆ ಪ್ರತಿದಿನ 200 ಕ್ಯೂಸೆಕ್ ನೀರನ್ನು ಹರಿಸಿ ಶಿರಾ ದೊಡ್ಡಕೆರೆ, ಕಳ್ಳಂಬೆಳ್ಳ ಹಾಗೂ ಮದಲೂರು ಕೆರೆಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಲು ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ನಾನು ಭೇಟಿ ಮಾಡಿ ಶಿರಾ ತಾಲೂಕು ಬರಪೀಡಿತ ಪ್ರದೇಶ, ಅಲ್ಲಿಯ ಜನರು ಕುಡಿಯುವ ನೀರಿಗಾಗಿ ಕಷ್ಟ ನೀಗಿಸಲು ಆದ್ಯತೆ ಮೇರೆಗೆ ನೀರು ಹರಿಸಿ ಎಂದು ಮಾಡಿದ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ನೀರು ಹರಿಸಲು ಆದೇಶ ನೀಡಿದ್ದಾರೆ ಎಂದು ತಿಳಿಸಿ ಆದೇಶದ ಪ್ರತಿಯನ್ನು ನೀಡಿದರು. ನಾನು ನಿರಂತರವಾಗಿ ಅಧಿಕಾರಿಗಳ ಮತ್ತು ಇಲಾಖೆಯವರ ಸಂಪರ್ಕದಲ್ಲಿದ್ದು 9ನೇ ತಾರೀಕು ರಾತ್ರಿ ಹೇಮಾವತಿಯ ನೀರನ್ನು ನೀಡೋಕ್ಕೋಸ್ಕರ ಹಿನ್ನೆಲೆಯಲ್ಲಿ 9 ರಾತ್ರಿಯಿಂದ 10 ಬೆಳಿಗ್ಗೆ ನೀರು ಬಿಡುವಂಥ ಕೆಲಸವನ್ನು ಮಾಡಿದ್ರು. ಅದು ಪೂಜೆ ಗೀಜೆ ಮಾಡ್ಕೊಂಡು ಬಂದರು, ಗಂಗಾ ಪೂಜೆ ಮಾಡಿದರು. ಅದು ಫಲಶ್ರುತಿನೂ ಏನು ಬೇಕು ನಿಂತೆ ಹೋಗುತ್ತೆ. ಇದು ನಿಂತೋದ ಮೇಲೆ ಮಾಧ್ಯಮದವರೆಲ್ಲರೂ ಕೂಡ ಪ್ರಶ್ನೆಗಳು ಕೇಳ್ತಿದ್ರು, ಯಾವ್ಯಾವ ಪಕ್ಷದವ್ರು ಏನೇನು ನಿಲ್ವು ಅಂತೇಳಿ. ಅದರಲ್ಲೂ ಕೂಡ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಗಳು, ಯಾವ ಪಕ್ಷದವರು ಎಲ್ಲ ಶೋಕಿಂಗ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೆ. ನಾನು ಅವತ್ತಿಲ್ಲಿ ಬಂದೆ, ಬಂದರೂ ಕೂಡ ನಾನು ಏನನ್ನೂ ಮಾತಾಡಿದೆ, ಯಾರ ಹತ್ರನೂ ಮಾತಾಡಿದೆ, ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಿದಾಗ, ಕೋವಿಡ್ ಜಾರಿಯಲ್ಲಿ ಕಾನೂನು ಜಾರಿಯಾಗಿರಬೇಕಾದಾಗ ಬಹುಶಃ ನಾವು ಬೀದಿಗಳಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಕಷ್ಟ ಆಗ್ತದೆ. ಎಲ್ಲೋ ಒಂದು ಕಡೆಗೆ 144 ಇಲ್ಲದೇ ಇದ್ದಾಗೂ ಕೂಡ ನಾವು ಬೀದಿಗಿಳಿಬೇಕು ಅನ್ನುವಂಥ ಇದ್ದಾಗ ಕಾನೂನಿನ ಒತ್ತಡಕ್ಕೆ ಸಿಕ್ಕಿ ನೋವಾಗ್ಬೋದು ಜನಗಳಿಗೆ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಜನರು ಕೂಡ ಶಿರಾದಲ್ಲಿ ಅತ್ಯಂತ ಆತಂಕಗೊಳಗಾಗಿರತಕ್ಕ ಸಂದರ್ಭದಲ್ಲಿ ಇಂಥ ಹೋರಾಟಗಳು ಬೇಡ ಅಂತೇಳಿ ಅದನ್ನು ನಿಲ್ಲಿಸಿ ನಾನು ಯೋಚನೆ ಮಾಡಿ ನಿನ್ನೆ ದಿವಸ ಬೆಳಿಗ್ಗೆ ಇವತ್ತು ನೀರು ನಿಂತಿರೋದ್ರ ಬಗ್ಗೆ ನಾನು ಈಗ ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ಬೆಳಿಗ್ಗೆ 8 ಗಂಟೆಗೆ ನಾನು ಮುಖ್ಯಮಂತ್ರಿಗಳನ್ನು ನಾನು ಭೇಟಿ ಮಾಡಿದ್ದೆ. ಬಹುಶಃ ನಾನು ನನ್ನ ರಾಜಕೀಯ ಸುದೀರ್ಘವಾದಂಥ ದಿನದಲ್ಲಿ 2 ಬಾರಿ ಮಾತ್ರ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದಾಗ ನಾನು ಭೇಟಿ ಮಾಡಿರ್ತಕ್ಕಂಥದ್ದು. 1 ಬಾರಿ ಬಹಳಷ್ಟು ಜನ ಶಾಸಕರಿಂದ ಹೇಮಾವತಿಯ ನೀರನ್ನು ಬಿಡಬಾರ್ದು, ಕೊಡಬಾರ್ದು, ಮದ್ಲೂರಿಗೆ ಕೊಡ ಪ್ರಾಜೆಕ್ಟನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಬೇಕಾಗಿದೆ. ಕೇಂದ್ರ ಸರ್ಕಾರ ಹಣ ಕೊಟ್ಟರು ಕೂಡ ಮದ್ಲೂರಿಗೂ ಅದನ್ನು ಆಡಳಿತಾತ್ಮಕ ಮಂಜೂರಾತಿಯನ್ನು ರಾಜ್ಯ ಸರ್ಕಾರ ಕೊಡಬೇಕಾಯಿತು. ಕೇಂದ್ರ ಸರ್ಕಾರದ 59.6 ಕೋಟಿ ಹಣ ಬಂದ ಮೇಲೆ ಅದಕ್ಕೆ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟು ಕಾಮಗಾರಿ ಪ್ರಾರಂಭ ಆಗಿದೆ. ಆ ಸಂದರ್ಭ ಬಿಟ್ಟರೆ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಅವ್ರನ್ನ ನೋಡಕ್ಕೆ ಹೋಗಿರಲಿಲ್ಲ. ವಿಧಾನಸಭೆಯಲ್ಲಿ ಭೇಟಿ ಆಗ್ತಿದ್ವಿ, ಮಾತಾಡ್ತಿದ್ವಿ, ಕಿತ್ತಾಡ್ತಿದ್ವಿ, ಅದೆಲ್ಲ ಇದ್ದೇ ಇತ್ತು. ಆದರೆ ನಿನ್ನೆ ದಿವಸ ನಾನು ಯೋಚನೆ ಮಾಡಿದೆ, ಇನ್ನು ಯಾವ ರೀತಿಯಾದಂಥ ಪರಿಹಾರವನ್ನು ಕೊಡೋದಕ್ಕೆ ಕಷ್ಟ ಆಗ್ತದೆ. ಅಧಿಕಾರಿಗಳ ಮತ್ತು ನೀರಾವರಿ ತಜ್ಞರ ಎಲ್ಲರ ಸಲಹೆಯನ್ನು ಕೂಡ ಪಡೆದು 2-3 ದಿವಸ ಆಗಿ ನಿನ್ನೆ ದಿವಸ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದೆ. ಮುಖ್ಯಮಂತ್ರಿಗಳು ಅತ್ಯಂತ ಗೌರವದಿಂದ ನನಗೆ ಕಂಡರು ಮತ್ತು ನಮ್ಮ ಅಹವಾಲನ್ನು ಏನಿದೆ ಅಂತಕ್ಕಂಥದ್ದನ್ನು ಕೇಳುವಂಥ ಕೆಲಸವನ್ನು ಮಾಡಿದರು. ಆಗ ಅವರು ಜ್ಞಾಪಿಸ್ಕೊಂಡ್ರು, ಹಿಂದೆ ನಾನು ಅವ್ರ ಮನೆಗೆ ಹೋಗಿದ್ದನ್ನು ಜ್ಞಾಪಿಸ್ಕೊಂಡ್ರು.
ಇವತ್ತು ಕೂಡ ಈ ಕೆಲಸಕ್ಕೋಸ್ಕರ ಬಂದಿದೆಯಾ ಅಂತಕ್ಕಂಥದ್ದನ್ನು ಮೆಚ್ಚುಗೆಯಿಂದ ಹೇಳಿ ಕೊನೆಗೆ ಈಗ ಅವರೇ ಒಂದು ಆರ್ಡರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಪರ ಮುಖ್ಯ ಸನ್ಮಾನ್ಯ ಆರೋಪಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಯಡಿಯೂರಪ್ಪ ಸನ್ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಜನಸಂಪರ್ಕ ಕೂಡಲೇ ಕಳ್ಳಮೆಳ್ಳ ಮದಲೂರು ಸಿರಾಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ಕೈಗೊಳ್ಳಲು ಸೂಚಿಸಿದೆ ಅಂತಕ್ಕಂಥ ಆದೇಶವನ್ನು ಮಾಡಿದ್ದಾರೆ. ನಾನು ಎಲ್ಲದೂ ಕೂಡ ವಿಸ್ತಾರ ಮಾಡಿ ಹೇಳಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಗೆ ಸುಮಾರು 90 TMC ಅಷ್ಟು ನೀರು ಬಂತು ಹೇಮಾವತಿಗೆ. ಹೋದ ವರ್ಷ ಇನ್ನೂ ಜಾಸ್ತಿ ಬಂದಿತ್ತು, ಈ ವರ್ಷ ಬಂದಿತ್ತು, 2 ವರ್ಷದ ಕೂಡ ತುಂಬ. ಈ ಬೃಹಸ್ಪತಿಗಳು ಯಾವ ರೀತಿಯಾಗಿ ಯಾವ ಅರ್ಥ ಕೊಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀರಂತೂ ಬರಲಿಲ್ಲ. ಈಗ ನೀರು ಬರದೇ ಇದ್ದಂಥ ಸಂದರ್ಭದಲ್ಲಿ ನಾನು ಕೇಳಿದ್ದು ಏನಕ್ಕೆ ಅಂತ ಹೇಳಿದ್ರೆ ಕುಡಿಯೋ ನೀರಿಗೋಸ್ಕರ. ಸಿರಾದ ಇವತ್ತು ಕಳ್ಳಂಬೆಳ್ಳದಲ್ಲಿ ಅಕ್ಕಿ ಪಕ್ಷಿಗಳು ಸಹಿತ ಕುಡಿಯೋದಕ್ಕೆ ನೀರಿಲ್ಲ, ಯಲಿಯೂರಲ್ಲಿ ನೀರಿಲ್ಲ, ಮತ್ತು ಸಿರಾದಲ್ಲಿ ಸ್ವಲ್ಪ ಇದೆ, ಇನ್ನು ಮುಗಿತ ಬಂದಿದೆ ನೋಡಿ. ಇವತ್ತುವರೆಗೂ ಮಳೆ ಬರಲಿಲ್ಲ ನಮಗೆ, ಮಳೆ ಬರಲಿಲ್ಲ. ಇನ್ನು ಮಳೆ ನಮಗೆ ಬರ್ತಕ್ಕಂಥದ್ದು ಸೆಪ್ಟೆಂಬರ್ ಅಕ್ಟೋಬರಿಗೆ ಮಾತ್ರ. ಈಗ ಇದನ್ನು ನಾವು ಇನ್ನು ಜೂನ್ನಲ್ಲಿ ಇದ್ದೀವಿ, ಜುಲೈ ಆಗಸ್ಟ್ ಇನ್ನು 2 ತಿಂಗಳು 3 ತಿಂಗಳು ನಾವು ನೀರಿಲ್ಲದೆ ಇರಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಆ ಕಾರಣಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಗಳು ಅತ್ಯಂತ ಗೌರವವಾಗಿ ವಿರೋಧ ಪಕ್ಷದವರು ಯಾರೇ ಬಂದರೂ ಕೂಡ ಅದನ್ನು ಆಲಿಸಿ ಅದಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಮಜಾಯಿಷಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳ ಆದೇಶ ಪರಿಪಾಲನೆ ಆಗಬೇಕು. ಅದರ ಪ್ರಕಾರ ಅವರ ಆದೇಶ ಪ್ರಕಾರ ಮದಲೂರು ಸಿರಾಕೆರೆ ಕೂಡಿಸ್ತಕ್ಕಂಥ ಕೆಲಸವನ್ನು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ದರೆ ಆ ಕೆಲಸ ಆಗಬೇಕಾಗ್ತದೆ. ಇದರಲ್ಲಿ ವೈಫಲ್ಯ ಯಾರು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಇಡೀ ಜಿಲ್ಲಾ ಆಡಳಿತ ವ್ಯವಸ್ಥೆ ಕುಸ್ತೋಗಿದೆ. ಕಾರಣ ಏನಂತಂದ್ರೆ ಅಧಿಕಾರಿಗಳು ಜವಾಬ್ದಾರಿ ಇಲ್ಲ. ಕುಡಿಯೋ ನೀರಿನ ವಿಚಾರದಲ್ಲಿ ಇಡೀ ಇವತ್ತು ಇಡೀ ತುಮಕೂರು ಜಿಲ್ಲೆ ಸಿರನೂ ಸೇರಿದಂತೆ ಎಲ್ಲದೂ ಕೂಡ ಹೇಮಾವತಿ ಮೇಲೆ ನೀರು ನಿಂತಿರ್ತಕ್ಕಂಥದ್ದು. ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ರು, ನಮ್ಮ ಪಾಲಿನ ನೀರೇ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ಮೇಲೆ ಯಾವ 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 ಪುರುಷಾರ್ಥಕ್ಕೋಸ್ಕರ ಇವತ್ತು ನೀವು ಅಧಿಕಾರದಲ್ಲಿ ಇರಬೇಕು? ಅಧಿಕಾರದ ಜತೆಗೆನಲ್ಲಿ ಅಲ್ಲೇನೋ ಐಬಿ ಉದ್ಘಾಟನೆಗೆ ಬರೋ ಸಂದರ್ಭದಲ್ಲಿ ಹಾಸನದಲ್ಲಿ ಕುಡಿಯೋ ನೀರು ತೊಂದರೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅಂತೇಳಿ. ಇವತ್ತು ಮಂತ್ರಿಗಳ ಬಾಯಲ್ಲಿ ಒಂದು ಶಬ್ದ ಬಂತು ಅಂದರೆ ಅದೊಂದು ಸರ್ಕಾರದ ಆಜ್ಞೆ ಇದ್ದಂಗೆ. ನಾನು ಕೂಡ 10 ವರ್ಷಗಳ ಕಾಲ ನಾನು ಮಂತ್ರಿ ಆಗಿದ್ದೀನಿ, ಒಂದು ದಿವಸದ ಸಹಿತ ನಾನು ಈ ಥರ ಬಾಯಿ ತಪ್ಪಿ ಮಾತಾಡುವಂಥ ಕೆಲಸವನ್ನು ನಾನು ಮಾಡಲಿಲ್ಲ. ಆದರೆ ಇವತ್ತು ನಾನು ಹೇಳ್ತೀನಿ, ಹಾಸನಕ್ಕೆ ಕೊರತೆ ಆಗಿತ್ತ ಅಂತೇಳಿ 30 TMC ನೀರು ಬಂದಿದೆ, ಕುಡಿಯೋ ನೀರಿಗೆ ಹೆಂಗೆ ಸಮಸ್ಯೆ ಆಗುತ್ತೆ ರೀ? ಈಗ ಇವತ್ತು ಕೂಡ ಡ್ಯಾಮಲ್ಲಿ 12 TMC ನೀರಿದೆ, ನಮಗೆ ಲೈಫ್ ಕೆಪಾಸಿಟಿ ಅಂತಕ್ಕಂಥದ್ದು 6 TMC ನೀರಿದೆ. 6 TMC ಸ್ನೇಹಿತರೆಲ್ಲ ಪಾಪ ನಮ್ಮ ಆತ್ಮೀಯರೆಲ್ಲರೂ ಹೋಗಿ ನೀರು ಬಿಡಿ ಅಂತೇಳಿ ಕೇಳಕ್ ಹೋದಾಗ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಂದ್ರೆ ಇತಿಹಾಸದಲ್ಲಿ 2ನೇ ಬಾರಿ ನೀರು ಬಿಟ್ಟಿದ್ದಂತ ಸಂದರ್ಭ. ಅಯ್ಯೋ ರಾಮ, 2ನೇ ಬಾರಿ ಬಿಟ್ಟರು, ಬಿಟ್ಟು ನಿಲ್ಲಿಸಿದ್ದು ಕೂಡ ಅದು ದೊಡ್ಡ ಇತಿಹಾಸನೇ ಆಗೋಯ್ತಲ್ಲ, ದೊಡ್ಡ ಇತಿಹಾಸ ಆಗೋಯ್ತಲ್ಲ. ಇದನ್ನ ನೀವು ಇವತ್ತು ನೀರಾವರಿ ವಿಚಾರದಲ್ಲಿ ನೀವು ಉಪೇಕ್ಷೆ ಮಾಡಿ ಯಾವುದೋ ರೀತಿಯಲ್ಲಿ ಒಂದು ಬಾಲಿಷವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಅದು ಒಳ್ಳೆಯದಲ್ಲ. ನೀವು ಇವತ್ತು ನಾನು ನಿಮ್ಮೆಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾರೋ ಏನಂತ ಪಾಪ BJP ಸ್ನೇಹಿತರು ಅಂದರೆ ಹೋಗ ಪಾಪ ಅಲ್ಲಿ ಒಬ್ರು ರೆಕಾರ್ಡ್ ಮಾಡ್ಕೊಂಬಂದು ತಗೊಂಬಂದು ನನಗೆ ಕೊಟ್ಟರು ಇವ್ರೇನು ಹೇಳಿದ್ರು ಅಂತೇಳಿ. ಅದು ಮಂಜೂರಿ ಆಗಿಲ್ಲ, ಎಲ್ಲೋ ತಂದ ದುಡ್ಡ, ಏನೋ ಖರ್ಚು ಮಾಡ್ದ ನಿಮ್ಮ ಮಂತ್ರಿ ಅಂತೇಳಿ ಒಂದೇ ಒಂದು ಸಾಲು ಓದ್ತೀನಿ ನೋಡಿ. ಈ ಆದೇಶವನ್ನು ನಾನು ಈ ಆದೇಶ ಹೇಳ್ತಾ ಇದ್ದೀನಿ. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸಹಮತಿ ಸಂಖ್ಯೆ
ಎಫ್ ಟಿ 554 ಎಕ್ಸ್ಪೆಂಡಿಚರ್ 6/2009 ದಿನಾಂಕ 19/11/2009 ಜಲಸಂಪನ್ಮೂಲ ಇಲಾಖೆಯ ಸಹಮತಿ ಸಂಖ್ಯೆ 52 NHB 2008 2008 ಸಹಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆಮೇಲೆ MMI 2 ಶಾಖೆ ದಿನಾಂಕ 28/1/2009 ಮತ್ತು ಯೋಜನೆ ಇಲಾಖೆ ಸಂಖ್ಯೆ UU 78 GUV 2009 ದಿನಾಂಕ 16/11/2009 ಸಹಮತಿಗಳ ಅನ್ವಯ ಆದೇಶವನ್ನು ಹೊರಡಿಸಲಾಗಿದೆ. ಇದು ಅವರಿಗೆ ಕಣ್ಣಿದೆಯೋ ಇಲ್ವೋ, ಕಣ್ಣಿದ್ದು ಕೂಡಿರೋರಂತೆ ನಟರ ನಟನೆ ಮಾಡೋರಿಗೆ ನಾನೇನು ಮಾಡೋಕ್ಕಾಗೋದಿಲ್ಲ. ಬಹುಶಃ ಇದನ್ನ ಅರ್ಥವಾಗದಿದ್ರೆ ಈ ನೀರಿನ ವಿಚಾರ ಬಂದಾಗ ಕುಡಿಯೋ ನೀರು ನಾವು ಕೇಳ್ತಾ ಇರೋದು, ಕುಡಿಯೋ ನೀರಿಗೆ ಆದ್ಯತೆ. ನಾನು ವ್ಯವಸಾಯ ಕೇಳ್ತಾ ಇಲ್ಲ, ಕುಡಿಯೋ ನೀರಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಕುಡಿಯೋ ನೀರಿಗೆ ಕೊಡಬೇಕಾದಾಗ ಇವತ್ತು ಹೈಕೋರ್ಟ್ಗೆ ಹೋದ್ರು, ಹೈಕೋರ್ಟ್ಗೆ ಅವರು ರಿಟ್ ಹಾಕಿದ್ರು. ರಿಟ್ ಹಾಕಿದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಕೂಡ ನಾನು ಲಾಯರ್ ಆಗಿ ಹೈಕೋರ್ಟಿಗೆ ನಾನು ಕೂಡ ಹೋಗಿದ್ದೆ ರವಿ ಕುಮಾರ್ ಅವರ ಜೊತೆಯಲ್ಲಿ. ಇವತ್ತು ನಮ್ಮ ನಾಗರಿಕರೆಲ್ಲರೂ ಕೂಡ 37 ಜನರನ್ನ ಪಾರ್ಟಿ ನಾನು ಇಂಕ್ಲೂಡಿಂಗ್ ಅಪ್ಲಿಕೇಶನ್ ಹಾಕಿಸಿ ಕೋರ್ಟಿಗೆ ಹೋಗಿದ್ದೇನೆ. ಭಾಳ ಜನ ಇಲ್ಲಿದ್ದಾರೆ, ಇಲ್ಲಿ ಎಲ್ಲ ಊರಿನವ್ರನ್ನೂ ಸಹಿತ, ಚಿಕ್ಕಣ್ಣ ಎಣ್ಣೆಕಟ್ಟೆ, ಮಹೇಂದ್ರಪ್ಪ, ನಾಗಪ್ಪ, ಪ್ರೊಫೆಸರ್ ಚಂದ್ರಣ್ಣ, ಇದೆಲ್ಲ ಅಮಾನಂದಪ್ಪ, ಹಾಳೇಗೌಡ, ಈ ಥರ ಎಲ್ಲರದ್ದು 37 ಜನರು ಕೂಡ ಹಾಕಿದ್ದೇನೆ. ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ ಅನ್ನೋದನ್ನ ಬಹುಶಃ ಕಾನೂನನ್ನ ಪ್ರಜ್ಞೆ ಇರ್ತಕ್ಕಂಥ ಬೃಹಸ್ಪತಿಗಳು ಅದನ್ನು ಅರ್ಥ ಮಾಡ್ಕೋಬೇಕು. ನೀವು ಗೌರ್ಮೆಂಟ್ ಅದು ಕುಣಿಗಲ್ಲರು ಹಾಕಿದ್ದಂಥ ಕೇಸಿಗೆ ಸರ್ಕಾರ ಏನು ಸ್ಟೇಟ್ಮೆಂಟ್ ಹಾಕ್ತು ಅಂತಂದರೆ, ದ ಗೌರ್ಮೆಂಟ್ ಹ್ಯಾಸ್ ಫೈಲ್ಡ್ ಎನ್ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ ಡಿನೇಯಿಂಗ್ ದಿ ಪಿಟಿಷನ್ ಅಲಿಗೇಷನ್ಸ್. ಅಂದರೆ ಕುಡಿಗಲ್ನವ್ರು ಮಾಡಿದ್ದಂಥ ಅಲಿಗೇಷನ್ ಸಿರಾಕ್ ಕಾಣೋಗಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿ ಹೇಳಿದ್ದಕ್ಕೆ, ಅದು ನೀವು ಅಲಿಗೇಷನ್ಸನ್ನು ತಪ್ಪು ಅಂತ ಹೇಳಿ ಹೇಳಿ, ಇಟ್ ಈಸ್ ಸಬ್ಮಿಟೆಡ್ ದಟ್ ದಿ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಕನ್ಸೀವ್ಡ್. ಅಂದರೆ ಕನ್ಸೀವ್ಡ್ ಅಂತಂದರೆ ಗರ್ಭ ಕಟ್ಟಿದ್ದು ಅಂತ, ಅದು ಗರ್ಭ ಕಟ್ಟಿದ್ದು. ಆ್ಯಂಡ್ NVCA ಆ್ಯಸ್ ಪರ್ ಟೆಕ್ನಿಕಲ್ ರಿಪೋರ್ಟ್ಸ್ ಆ್ಯಂಡ್ ಟೆಕ್ನಿಕಲ್ ಅಡ್ವೈಸ್ ಗಿವನ್ ಬೈ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಲೂರ್, ದೇರ್ ಇಸ್ ನೋ ಆರ್ಬಿಟ್ರರಿನೆಸ್ ಆನ್ ದಿ ಪಾರ್ಟ್ ಆಫ್ ದಿ ಸ್ಟೇಟ್ ಇನ್ ಇಂಪ್ಲಿಮೆಂಟಿಂಗ್ ದಿ ಪ್ರಾಜೆಕ್ಟ್. ಕರ್ನಾಟಕ ಸರ್ಕಾರ ಹೈಕೋರ್ಟ್ ಮುಂದೆ ಮಾತು ಕೊಡ್ತದೆ. ಇದೆಲ್ಲ ಕಾರ್ಯಸಾಧ್ಯವನ್ನೇ ನಾವು ಲೆಕ್ಕ ಹಾಕಿ ಆರ್ಬಿಟ್ರರಿ ಕೊಟ್ಟಿಲ್ಲ. ಎಲ್ಲದೂ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಬಹುಶಃ ಇಡೀ ಪ್ರಪಂಚದಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಡ್ತಕ್ಕಂಥ ವರದಿ ಅದು, ಅದನ್ನು ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಇವತ್ತು ಇದಕ್ಕೆ ಮದ್ಲುಕೇರಿ ಹತ್ರ ಬಂದಾಗ ಭಾಳಷ್ಟು ಜನ ನಮ್ಮ ಜೊತೆಗಿರೋದು ಸಾಕ್ಷಿಗಳಾಗಿದ್ದಾರೆ, ಬಂದು ನೋಡಿದರೆ, ಭಾರತ ಸರ್ಕಾರದ ಅಧಿಕಾರಿಗಳು ಬಂದರು, ಎಲ್ಲರೂ ಬಂದು ನೋಡಿದ್ದಾದ್ಮೇಲೆ ಅದಕ್ಕೆ ಅನುಮತಿಯನ್ನು ಕೊಟ್ಟು 67 ಕೋಟಿ ಖರ್ಚಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಜಗದೀಶ್ ಶೆಟ್ಟರ್ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು, ಅವರು ಕೂಡ ಕರ್ಕೊಂಡು ಬಂದಿದ್ದೆ. ಸುರೇಶ್ ಕುಮಾರ್ ಅವರು ಜಿಲ್ಲಾ ಆಡಳಿತ ಮಂತ್ರಿ ಆಗಿದ್ದರು, ಸುರೇಶ್ ಕುಮಾರ್ ಅವರು ಕೂಡ ಬಂದಿದ್ದರು. ಅವರೆಲ್ಲರೂ ಕರ್ಕೊಂಬಂದು ಆ ಫೋಟೋಗಳು ಬೇಕಾಗಿದೆ, ನಾನು ತೋರಿಸ್ತೀನಿ ನಿಮಗೆ ನೋಡಿ, ಅವತ್ತಿನ ಚಿತ್ರ ಗೊತ್ತಾಗಬೇಕಂತ. ಆದರೆ ಕೊನೆಗೆ ಹೈಕೋರ್ಟ್ನಲ್ಲಿ ಏನು ಜಡ್ಜ್ಮೆಂಟ್ ಕೊಡ್ತಾರೆ, ಇದು ಡಿವಿಷನ್ ಬೆಂಚ್ ಜಡ್ಜ್ಮೆಂಟ್. ಡಿವಿಷನ್ ಬೆಂಚ್ ಅಂತಂದರೆ ಜಸ್ಟಿಸ್ ಶ್ರೀಧರ್ ರಾವ್, ಚೀಫ್ ಜಸ್ಟಿಸ್ ಶ್ರೀಧರ್ ರಾವ್ ಮತ್ತು ನಾಗರತ್ನ ಅವರ ಬೆಂಚಲ್ಲಿ ಕೊಟ್ಟಿರ್ತಕ್ಕಂಥ ಇದು ನೋಡಿ. ಜಗದೀಶ್ ಶೆಟ್ಟರ್ ಇವತ್ತು ಮದ್ಲೂರ್ಕೇರಿ ಹತ್ರ ಬಂದು ತೋರಿಸಿದ್ದು ನಾನು. ಅದಾದಮೇಲೆ ವಿಜಯ ಭಾಸ್ಕರ್ ಇವತ್ತಿನ ಮುಖ್ಯ ಕಾರ್ಯದರ್ಶಿಗಳು, ಅವತ್ತು ಭಾರತ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳಾಗಿ ಇಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆ ಬಂದು ಸ್ಪಾಟಲ್ಲಿ ಒಪ್ಪಿಗೆಯನ್ನು ಕೊಡ್ತೀನಿ ಅಂತ ಹೇಳಿ ಹೇಳೋಗಿ ಒಪ್ಪಿಗೆಯನ್ನು ಕೊಟ್ಟಂಥವ್ರು ಇವತ್ತು ವಿಜಯ ಭಾಸ್ಕರ್ ಅವರು. ನನಗೆ ಮೊನ್ನೆ ದಿವಸ ಸಿಕ್ಕಿದ್ರು, ಮದ್ಲೂರಿಗೆ ಎಷ್ಟು ಬಂತು ನೀರು ಅಂತ ಕೇಳಿದ್ರು, ಈ ಥರ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇವತ್ತು ಕೂಡ ಅವರನ್ನ ಸಂಪರ್ಕ ಮಾಡಿ ನಾನು ಇದೇ ಮನವಿಯನ್ನು ಕೂಡ ಇವತ್ತು ವಿಜಯ ಭಾಸ್ಕರ್ ಅವರ ಹತ್ರ ಮತ್ತು
ಸತೀಶ್ ಜಾರಕಿಹೊಳಿ ಅಲ್ಲ ಸತೀಶ್ ರಮೇಶ್ ಜಾರಕಿಹೊಳಿ ಮತ್ತು ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಇವರಿಗೂ ಕೂಡ ಕೊಟ್ಟಿದ್ದೆ ನೋಡಿ ಸುರೇಶ್ ಕುಮಾರ್ ಕೂಡ ಇವತ್ತು ಬಂದು ನೋಡಿರ್ತಕ್ಕಂಥದ್ದು ನಾನು ಮಾಡಬೇಕಾದ ಎಲ್ಲದೂ ಕೂಡ ವ್ಯವಸ್ಥಿತವಾಗಿ ಕರಾರುವಾಕಾಗಿ ಕಾನೂನು ರೀತಿಯಲ್ಲೇ ಮಾಡಿದಿರುವನಹ ಯಾರು ಕೂಡ ಕಡುಗುಚ್ಚುವಂಥ ಕೆಲಸ ಮಾಡಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ನನಗೆ ಅಸಾಧ್ಯವಾದನ್ನ ಸಾಧ್ಯ ಮಾಡ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನನಗೆ ಕೊಟ್ಟವನೇ ಇದು ಜನ ಕೊಟ್ಟಿದ್ದಾರೆ ಅದರಿಂದ ನನಗೆ ಸುಳ್ಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವು ಪದೇ ಪದೇ ಅದನ್ನು ಹೇಳ್ತಾ ಇರಬೇಕಾದಾಗ ಏನಾಗುತ್ತೆ ಏನೋ ಜಯಚಂದ್ರ ಸುಳ್ಳು ಹೇಳ್ತಿದ್ದಾನೆ ಅನ್ನೋ ಭಾವನೆ ಬರ್ತದೆ ಅದನ್ನು ಆ ಮಾತುಗಳು ನಿಲ್ಲಿಸಿ ದಯಮಾಡಿ ಇನ್ನೊಂದು ಸರಿ ನಾನು ನೀವೆಲ್ಲರೂ ಇದ್ದೀರಿ ಈ ಹೈಕೋರ್ಟ್ ಇದು ಡಿಸೇಬಲ್ ಜಡ್ಜ್ಮೆಂಟಲ್ಲಿ ಏನಂತ ಹೇಳಿದೆ ಅಂದರೆ ವಾಟರ್ ಇಸ್ ಅ ಗಿಫ್ಟ್ ಆಫ್ ನೇಚರ್ It would be travesty of the justice of the upper inferior states or to use water to, for the purpose of like irrigation, denying the lower riparian states the benefit of using the water even for quenching the thirst of its residents. ಮೇಲ್ಗಡೆ ಅವ್ರು ನೀರು ಹಾಯಿಸ್ಕೊಳ್ಳೋದಲ್ಲ ರೀ ಕೆಳಗೆ ಕುಡಿಯೋ ನೀರಿಗೆ ಕಾತರ ಪಡ್ತಿದ್ದಾರಲ್ಲ ಅವರು ಅವರಿಗೆ ನೀರು ಕುಡಿಯೋ ಮೊದಲು ಅಂತ ಹೇಳಿದ್ದು ಸುಪ್ರೀಂ ಕೋರ್ಟ್ ಇದನ್ನೆಲ್ಲದನ್ನು ನೋಡಿ ಸಂವಿಧಾನ ಸಂವಿಧಾನ ಯಾರಿಗೋಸ್ಕರ ಇರೋದ್ರಿ ಇದು ಸಂವಿಧಾನ ಇರ್ತಕ್ಕಂಥದ್ದು ಜನಗಳಿಗೋಸ್ಕರ ಸಂವಿಧಾನವನ್ನು ರಚಿಸೋರು ಅಂಬೇಡ್ಕರ್ ಇರ್ಬೋದು ಅದನ್ನು ಒಪ್ಪಿದವರು ಯಾರು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಜನ ಭಾರತ ದೇಶದ ಜನ ಅವತ್ತು ಒಪ್ಪಿದ್ರು ಜನ ತನ್ನಷ್ಟು ತಾನೇ ಅದನ್ನ ಸಂವಿಧಾನವನ್ನು ಅರ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು ಆ ಸಂವಿಧಾನದ ಅಡಿನಲ್ಲೇನೆ ವಿಧಾನಸಭೆ ಪಾರ್ಲಿಮೆಂಟು ಮಂತ್ರಿ ಮುಖ್ಯಮಂತ್ರಿ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಶಾಸಕರು ಎಲ್ಲರೂ ಕೂಡ ಸಂವಿಧಾನವನ್ನು ಮಾಡಬೇಕು ಇದನ್ನ ಡ್ಯೂಟಿ ಆಫ್ ದಿ ಸ್ಟೇಟ್ ಟು ರೈಸ್ ದಿ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಟು ಇಂಪ್ರೂವ್ ದಿ ಪಬ್ಲಿಕ್ ಹೆಲ್ತ್ ಇದು ಆರ್ಟಿಕಲ್ 47 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದರಲ್ಲಿ ಹೇಳ್ತದೆ ಅದನ್ನು ನೀವು ಓದ್ಕೊಳ್ಳಿ ದ ಸ್ಟೇಟ್ ಶಾಲ್ ರಿಗಾರ್ಡ್ ರೈಸಿಂಗ್ ಆಫ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಾರ್ಗಸೂಚಿ ಏನಿದೆ ಆ ಪ್ರಕಾರನೇ ನಡೀಬೇಕು ನೀವು ಒಬ್ಬರಿಗೊಬ್ಬರಿಗೂ ಅಂತರವನ್ನು ಕಾಪಾಡ್ತಕ್ಕಂಥದ್ದು ಮಾಸ್ಕ್ಗಳನ್ನ ಹಾಕ್ತಕ್ಕಂಥದ್ದು ಮತ್ತು ಹೆಚ್ಚು ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೀವು ಪರಿಪಾಲನೆ ಮಾಡಬೇಕಾಗುತ್ತೆ ಇವತ್ತು ಎಲ್ಲರ ತಜ್ಞರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ನಾನು ದೇಶ ಮತ್ತು ವಿದೇಶದ ವೈದ್ಯಾಧಿಕಾರಿಗಳ ಜೊತೆ ಅವರ ಸಂಪರ್ಕದಲ್ಲಿದ್ದೇನೆ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಏನಂದರೆ ಅತ್ಯಂತ ಭೀಕರವಾಗಿರ್ತಕ್ಕಂಥ ದಿನಗಳು ಬರ್ತದೆ ಅದು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಅವರು ತಜ್ಞರು ಹೇಳ್ತಾ ಇದ್ರು ಇದನ್ನು ಮುಂದಿನ ವರ್ಷ ಏಪ್ರಿಲ್ವರೆಗೂ ಕೂಡ ಇದೇ ಪರಿಸ್ಥಿತಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಹುಶಃ ಏನಾದರೂ ಕೂಡ ಇವತ್ತು ಆ ಮಹಾಮಾರಿ ಸಮಾಜಕ್ಕೆ ಅಂದರೆ ಕಮ್ಯುನಿಟಿಗೆ ಏನಾದರೂ ಎಂಟರ್ ಆಯಿತು ಅಂದರೆ ಅದು ಪರಿಣಾಮ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾವು ಅಮೇರಿಕಾ ಮತ್ತು ಇಟಲಿ ದೇಶದಲ್ಲಿ ಆಗ್ತಾ ಇರತಕ್ಕಂಥದ್ದನ್ನು ನೋಡಿ ನಾವು ಕಲಿಯಬೇಕಾಗ್ತದೆ ಅದಕ್ಕೆ ಅವಕಾಶ ಆಗಬಾರ್ದು ನಮ್ಮನ್ನು ನಾವು ರಕ್ಷಣೆ ಮಾಡೋಣ ನಮ್ಮಿಂದ ಬೇರೆಯವ್ರಿಗೂ ಕೂಡ ರಕ್ಷಣೆ ಸಿಗಬೇಕು ರೋಗ ಹರಡದಂತೆ ನಿಯಂತ್ರಣ ಮಾಡಬೇಕಾದಾಗ ಕಾನೂನು ಪ್ರಕಾರ ಪಾಲನೆ ಮಾಡಬೇಕು ನಿರ್ಲಕ್ಷ್ಯ ಸಲ್ಲಿಸಬಾರ್ದು ಮತ್ತು ಇಲಾಖೆಯವರು ಕೂಡ ಇವತ್ತು ಸ್ವಲ್ಪ ಕ್ರಿಯಾಶೀಲವಾಗಿ ಜನಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಎಲ್ಲ ಒಂದು ಕಡೆಗೆ ಈ ಅನಾಹುತದಿಂದ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಜನರ ಸಹಕಾರ ಬೇಕಾಗ್ತದೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಇರ್ತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರ ಸರ್ 79 ಬಿ ಇದು ಭೂ ಸುಧಾರಣೆ ಇದ್ರ ಬಗ್ಗೆ ಹೇಳಿ ಸರ್ ಹೌದಾ ಅದು ಜಾಸ್ತಿ ಆಗುತ್ತೆ ಹೇಳ್ಬೋದಾ ರೈತ ಮಹಿಳೆ ಸುಧಾರಾಣಿಗೆ ಸಾಲದ ಪಾರ ಹೊರಿಸಿದ ಬೂದುಗುಂಬಳಕಾಯಿ
ಶಿರಾ ತಾಲೂಕಿನ ಬಡನಹಳ್ಳಿ ಗ್ರಾಮದಲ್ಲಿ 3 ಎಕರೆಯಲ್ಲಿ ಬೆಳೆದಿರುವಂತಹ ಬೂದುಕುಂಬಳಕಾಯಿ 15 ಲಕ್ಷ ರೂಪಾಯಿ ಆದಾಯ ನಿರೀಕ್ಷೆ ಮಾಡಲಾಗಿತ್ತು. ಲಾಕ್ಡೌನ್ ರೈತನ ಕಣ್ಣಿಗೆ ಕಪ್ಪು ಮಸಿ ಬೆಳಗಿತ್ತು. ಆತ್ಮೀಯ ಶ್ರೀಟಿ ವೀಕ್ಷಕರೇ, ಇಷ್ಟು ದಿನ ನಾವು ಪ್ರಗತಿ ಮತ್ತು ವಿಶೇಷ ಬೆಳೆಗಳನ್ನು ಬೆಳೆಯುವಂಥ ರೈತರನ್ನು ನಿಮಗೆ ತೋರಿಸಿದ್ವಿ. ಆದರೆ ಈ ದಿನ ನಷ್ಟದಲ್ಲಿರುವಂತಹ ಒಬ್ಬ ರೈತನ ಕಥೆಯನ್ನು ಹೇಳಿಕೊಂಡಿದ್ದೀವಿ. ನಾವು ಇವತ್ತು ಶಿರಾ ತಾಲೂಕಿನ ಬಡನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಬಡನಹಳ್ಳಿ ಗ್ರಾಮದ ಲಕ್ಷ್ಮಯ್ಯ ಅನ್ನೋರು ಸುಮಾರು 3 ಎಕರೆಯಲ್ಲಿ ಬೂದುಗುಂಬಳಕಾಯಿ ಬೆಳೆದಿದ್ದಾರೆ. ಅವ್ರಿಗೆ ಮಾರಾಟ ಮಾಡೋಕ್ಕೂ ಸಾಧ್ಯ ಆಗಿಲ್ಲ. ನೋಡಿ, ಈ ಥರ ಅವ್ರು ಮಾರಾಟ ಮಾಡೋಕ್ಕಾಗದೆ ಕೊನೆ ಪಕ್ಷ ಕುರಿನಾದರೂ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕುರಿ ಬಿಟ್ಬಿಟ್ಟಿದ್ದಾರೆ. ಸುಮಾರು 1.5 ಎಕರೆಯಲ್ಲಿ ಬೂದುಗುಂಬಳ ಕೃಷಿನ ಮಾಡಿದ್ದಾರೆ. ಸಂದರ್ಭದಲ್ಲಿ ಸಾಕಷ್ಟು ಇದು ಬೇಡಿಕೆ ಇತ್ತು. ಲಾಕ್ಡೌನ್ ಆಗಿದ್ದ ಮುಂಚೆಲ್ಲೇ ಒಂದು ಕನಿಷ್ಠ 10-15 ಲಕ್ಷ ಆದಾಯ ಬರುವಂತಹ ನಿರೀಕ್ಷೆ ಇತ್ತು ಬೂದುಗುಂಬಳ ಕೃಷಿನಲ್ಲಿ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ವಿಶೇಷವಾಗಿ ಇದನ್ನು ಸಾಂಬಾರಿಗೆ ಬಳಸ್ತಾರೆ. ಉತ್ತಮವಾಗಿ ಫಸಲು ಬಂದಿದೆ. ಸುಮಾರು 1-2 ಲಕ್ಷ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಈ ಬೂದುಗುಂಬಳ ಕೃಷಿಯನ್ನು ಮಾಡಿದ್ದಾರೆ. ಈಗ ಲಾಕ್ಡೌನ್ ಆಗಿಬಿಟ್ಟು ಮತ್ತು ಇವರಿಗೆ ಯಾವುದೇ ದಿಕ್ಕು ತೋಚದೇ ಕೊನೆ ಹಂತದಲ್ಲಿ ಮಾರಾಟ ಮಾಡೋಕ್ಕೆ ಸಾಧ್ಯ ಆಗದೆ ಕುರಿಯೆಲ್ಲ ಬಿಟ್ಟು ಮೇಯಿಸೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಆದರೆ ತಗೊಳೋರೇ ಇಲ್ಲ. ಬೂದುಗುಂಬಳ ಈಗ ತಗೊಳ್ಳೋ ಅಂತ ಕೊಳ್ಳೋಂಥವ್ರು ಯಾರೋ. ಬೂದುಗುಂಬಳ ಎಲ್ಲ ನೋಡಿರಿ, ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಬೂದುಗುಂಬಳ. ಹೊಸದಾಗಿ ಕೃಷಿ ಮಾಡಿದರು ಬಡನಹಳ್ಳಿ ಗ್ರಾಮದ ರೈತರ ಲಕ್ಷ್ಮಯ್ಯ ಅನ್ನೋರು. ಮಾರಾಟ ಮಾಡೋಕ್ಕೆ ಸಾಧ್ಯವಾಗದೆ ಜಮೀನಿನಲ್ಲೇ ಬಿಟ್ಟಿದ್ದಾರೆ. ಸಾಕಷ್ಟು ನಷ್ಟ ಇದೆ. ಈಗಾಗಲೇ ಸರ್ಕಾರ ಈ ಬೂದುಗುಂಬಳ ಕೃಷಿಗೆ ಯಾವುದೇ ಸಹಾಯಧನ ಕೊಡಲ್ಲ ಅಂತ ಹೇಳಿದ್ದಾರೆ. ಇವರು ಸಾಕಷ್ಟು ನಷ್ಟದಲ್ಲಿದ್ದಾರೆ. ನೋಡಿ, ಬೂದುಗುಂಬಳ ಎಷ್ಟು ಉತ್ತಮವಾಗಿ ಫಸಲಿದೆ. ಈಗಲೂ ಸಹ ಮಾರಾಟ ಮಾಡಿದರೆ ಕನಿಷ್ಠ ಅವರಿಗೆ ಹಾಕಿದ ಬಂಡವಾಳ ಆದರೂ ಬರ್ತದೆ. ಆದರೆ ಯಾರು ಕೊಳ್ಳೋಂಥವ್ರು ಯಾರೂ ಇಲ್ಲ. ಇವರಿಗೆ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ಸಾಕಷ್ಟು ನಷ್ಟ ಅನುಭವಿಸಿ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ. ನೋಡಿ, ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಬೆಳೆಗಳ ಮೇಲೆ ಈ ಪರಿಣಾಮ ಬೀರಿತು. ಅದೇ ರೀತಿ ಹಲವಾರು ರೈತರು ಸಂಘರ್ಷಕ್ಕೊಳಗಾಗಿದ್ದರು. ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಹಲವರಿಗೆ ಸಹಾಯ ಮಾಡಿ ಮಾರ್ಕೆಟಿಂಗ್ ಸೌಲಭ್ಯ ಕಲ್ಪಿಸಿತ್ತು. ಈಗ ಈ ಬೂದುಗುಂಬಳಕಾಯಿಗೆ ಮಾರ್ಕೆಟಿಂಗ್ ಅಂತ ರೈತರು ಸಹ ಕೇಳ್ತಾ ಇದ್ದಾರೆ. ಬೂದುಗುಂಬಳ ಕೃಷಿಗೆ ಇದು ಬೂದುಗುಂಬಳಕಾಯಿ ಈಗಾಗಲೇ ಕಟಾವು ಹಂತಕ್ಕೆ ಅಂತಿಮ ಹಂತಕ್ಕೆ ತಲುಪಿದ್ದಾವೆ. ಈಗಲೂ ಸಹ 50% ಈ ಸಾಂಬಾರಿಗೆ ಬಳಸ್ಬೋದು. ಸರ್ಕಾರ ತಕ್ಷಣ ಈ ಕಡೆ ನೋಡುವಂತಹ ಮನಸ್ಸು ಮಾಡಬೇಕು. ಹದಿನೈದರಿಂದ 20 ಕೆಜಿ ಬರ್ತದೆ. ವೀಕ್ಷಕರ ಅನಿವಾರ್ಯ ಕಾರಣದಿಂದ ಲೈವ್ ಕಾರ್ಯಕ್ರಮ ಕಟ್ಟಾಯಿತು. ಈಗ ಮದುವೆಗೆ ಮುಂದುವರೆದ ಭಾಗವಾಗಿ ಈಗ ಕೃಷಿ ಬೂದುಗುಂಬಳಕಾಯಿ ಕೃಷಿ ಮಾಡಿದಂತಹ ರೈತರು ಅವರ ಆದಂತಹ ಅವರು ಲಕ್ಷ್ಮೀನವರು ಅವರ ಮಗಳು ಸಂಪೂರ್ಣವಾಗಿ ಜವಾಬ್ದಾರಿ ಮತ್ತು ಈ ಬೂದುಗುಂಬಳ ಕೃಷಿಯನ್ನು ಮಾಡಿದ್ದಾರೆ. ಅವರು ಈಗ ನೋಡಿ ಆ ಬೂದುಗುಂಬಳ ಕೃಷಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾರೆ. ಮತ್ತು ಎಷ್ಟು ಖರ್ಚಾಯಿತು ಮೇಡಮ್ ಹೇಳಿ ಮೇಡಮ್? ಸರ್, ಇದಕ್ಕೆ ಅಟ್ಲೀಸ್ಟ್ ಅಂದರೆ 3 ಲಕ್ಷದಿಂದ 4 ಲಕ್ಷ ದುಡ್ಡು ಖರ್ಚಾಗಿದೆ. ಅಂದರೆ ನಾವು ಟಾರ್ಗೆಟ್ ಸಿಗುತ್ತೆ ಅಂತ, ಯಾಕೆಂದ್ರೆ ರೈತರದ್ದು ಗೊತ್ತಿದೆ, ಸಾಮಾನ್ಯವಾಗಿ ಲಾಸ್ ಆಗುತ್ತೆ. ಸಾಲ ನಂಬ್ಕೊಂಡು ಕೆಲಸ ಮಾಡಿರ್ತಾರೆ. ಇದು ನೀರಾವರಿ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋ ಕಾರಣ ನಾವು ಅಂದ್ಕೊಂಡಿದ್ದ ಟಾರ್ಗೆಟ್ ಸಿಗ್ತಾ ಇಲ್ಲ. ಟಾರ್ಗೆಟ್ ಅಲ್ಲ ಕೇಳೋರೇ ಗತಿ ಇಲ್ಲ ಅನ್ನೋಗಾಗಿದೆ. ಇಲ್ಲಿ ಈಗ ಕೇಳ್ತಾ ಇದ್ದಾರೆ, 2 ರೂಪಾಯಿ ಕೇಳ್ತಾರೆ, ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಇನ್ನೂ ಕೇಳ್ಕೊಳ್ತಿರೋದೇನಪ್ಪ ಅಂದರೆ ಸರ್ಕಾರ ನಮ್ಮ ಕಡೆನೂ ಸ್ವಲ್ಪ ಗಮನ ಹರಿಸ್ಲಿ ಅಂತ. ಅಕಸ್ಮಾತ್ ಏನಾದರೂ ಸರ್ಕಾರ ಈ ಕಡೆ ಗಮನ ಕೊಟ್ಟರೆ ಅಟ್ಲೀಸ್ಟ್ ಏನು ಸಾಲ ಮಾಡಿ ಇಲ್ಲಿ ಬಂಡವಾಳ ಹಾಕಿದ್ರೆ ಅದಾದರೂ ನಮಗೆ ಸಿಗಲಿ, ನಮಗೆ ಲಾಭ ಬೇಕು ಅಂತಲೂ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವು ಬಂಡವಾಳ ಮಾಡಿರೋದು ಹೆಂಗಪ್ಪ ಅಂದರೆ ಸಾಲ ಮಾಡಿ ಹಾಕಿರೋದು.
ಅದಕ್ಕೋಸ್ಕರ ಅಪರೂಪಕ್ಕೆ ಹಾಕಿರೋದು. ಅಪರೂಪಕ್ಕೆ ಹಾಕಿದ್ರೆ ಈ ತರ ಅದು ನಮ್ ದುರಾದೃಷ್ಟನೋ ಅಥವಾ ಇನ್ನೇನೋ ಅಂತ ನಮಗೆ ಗೊತ್ತಿಲ್ಲ. ಏನೋ ಸಿಗುತ್ತೆ ಅನ್ನೋ ಭರವಸೆ ಮೇಲೆ ಹಾಕಿದ್ವಿ. ಅದ್ ನೋಡಿದ್ರೆ ಲಾಕ್ಡೌನ್ ಇಂದ ನಮ್ಗೆ ತುಂಬಾ ಅಂದ್ರೆ ತುಂಬಾ ನಷ್ಟ ಆಗಿದೆ. ಅಟ್ಲೀಸ್ಟ್ ಈ ಮೂಲಕ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ, ಏನ್ ಬೇಕಾದ್ರೂ ಕೇಳಿ. ಲಾಕ್ಡೌನ್ ಮುಂಚೆ ನಿಮ್ಗೆ ಏನಾದ್ರೂ ಯಾರಾದ್ರೂ ಬಂದು ನೋಡಿದ್ರೆ ತುಂಬಾ ಅಮೌಂಟ್ ಕೇಳಿದ್ರು ಅವರು. ಎಷ್ಟು ಕೇಳಿದ್ರು? 26 ರೂಪಾಯಿ ಕೆಜಿ, 1 ಕೆಜಿ ಕುಂಬಳಕಾಯಿಗೆ 26 ರೂಪಾಯಿ, ಈ ರೀತಿ ಇತ್ತು. ಆದ್ರೆ ಈಗ 2 ರೂಪಾಯಿಗೂ ಕೇಳ್ತಾ ಇಲ್ಲ. 18 ಲಕ್ಷ 20 ಲಕ್ಷ ನಾವು ಕೊಡ್ತೀವಿ ಫುಲ್ ತೋಟ. ಇದು ಇಷ್ಟು ತಗೋತೀವಿ ನಾವು. ನಾವು ಕೆಜಿ ಅಥವಾ ಟನ್ ಗಟ್ಟೆ ತಗೊಳಲ್ಲ. ಇಡೀ ಏನಿದೆ 3 ಎಕರೆ ಜಮೀನಲ್ಲಿ ಅದಷ್ಟು ನಾವು ತಗೋತೀವಿ ಕೊಡಿ ಅಂತ ಕೇಳಿದ್ರು. ಯಾವಾಗ ಲಾಕ್ಡೌನ್ ಅಂತ ಮಾಡಿದ್ರು ಅವ್ರು ಈ ಕಡೆ ಕೇಳೋರು ಇಲ್ಲ, ಬರೋರು ಇಲ್ಲ. ಅವ್ರು ಕಾಲ್ ಮಾಡಲಿಲ್ಲ ನೀವು ಅವ್ರಿಗೆ? ಫೋನ್ ರಿಸೀವ್ ಮಾಡ್ತಿಲ್ಲ. ನಾಟ್ ರೀಚಬಲ್, ಏನೇನೋ ಹಲವಾರು ಕಾರಣಗಳು ಬರ್ತಾ ಇದೆ ಇಲ್ಲಿ. ಈಗ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನಿಮ್ಮನ್ನ ಕೇಳ್ಕೊತಾ ಇರೋದು ಇಷ್ಟೇ. ತುಂಬಾ ಸಾಲ ಮಾಡ್ಕೊಂಡು ಬಂಡವಾಳ ಹಾಕಿದೀವಿ. ಈ ಮೂಲಕ ನೀವು ನಮಗೆ ನೆರವಿ ಕೊಡ್ಬೇಕು ಅಂತ ಸರ್ಕಾರ ಆಗಿತ್ತು ಮೇಡಮ್. ಇದು ಬಿಗಿನಿಂಗ್ ಇಂದ ಕೇಳಿದ್ರಲ್ಲ ವೀಕ್ಷಕರೇ, ಸರ್ಕಾರ ಕೂಡ ಸಾಕಷ್ಟು ತೋಟಗಾರಿಕೆ ಬೆಳೆ ಮತ್ತು ಇತರೆ ಬೆಳೆಗಳಿಗೆ ಸಾಕಷ್ಟು ಒಂದು ಸಹಾಯಧನ ಇದೆ. ಈ ಕುಂಬಳ ಕಿಸಾನ್ ಕಾರ್ಡ್ ಹೊಂದಿರುವ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 3 ಲಕ್ಷದವರೆಗೂ ಸಾಲ ನೀಡಲಾಗುತ್ತಿದೆ. ಶಿರಾದ ಎಲ್ಲ ಹಾಲು ಉತ್ಪಾದಕರು ಇದರ ಪ್ರಯೋಜನ ಪಡೆಯಬೇಕೆಂದು ತುಮಲು ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಸಾಂಕ್ರಾಮಿಕ ರೋಗವು ಇವತ್ತು ದೇಶವ್ಯಾಪಿ ಹೆಚ್ಚುತ್ತಿದ್ದು, ಇಂತಹ ಸಂದರ್ಭದಲ್ಲಿ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೈನುಗಾರಿಕೆಯ ತೊಡಗಿರ್ತಕ್ಕಂಥ ಉತ್ಪಾದಕರಿಗೆ ವಿಶೇಷವಾಗಿ ಭಾರತ ಸರ್ಕಾರ ಸುಮಾರು 15,000 ಕೋಟಿಗಳನ್ನು ಹಣವನ್ನು ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ನಿಜ ಕೂಡ. ಇಂಥ ಸಂದರ್ಭದಲ್ಲಿ ಹೈನುಗಾರರಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಯೋಜನೆಯನ್ನು ಇವತ್ತು ರಾಜ್ಯದಲ್ಲೂ ಕೂಡ ಜಾರಿಗೆ ತಂದಿದೆ. ಅದರಲ್ಲಿ ಬಹುಮುಖ್ಯವಾಗಿ ಹಾಲಿನ ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಸುಮಾರು ರಾಜ್ಯದಲ್ಲಿ 25 ಲಕ್ಷ ಇವತ್ತು ಉತ್ಪಾದಕರು ಈ ಒಂದು ಹೈನುಗಾರಿಕೆಯಲ್ಲಿ ತೊಡಗಿದ್ದು, ಅವರೆಲ್ಲರಿಗೂ ಸಮೇತ ಈ ಕಿಸಾನ್ ಕ್ರೆಡಿಟ್ ಯೋಜನೆಯಲ್ಲಿ ಸುಮಾರು 1,60,000ವರೆಗೂ ಕೂಡ ಹಣವನ್ನ ಯಾವುದೇ ಭದ್ರತೆಯನ್ನ ಇಲ್ಲದೆ
ಮತ್ತೆ ಅವರು ಯಾವ್ಯಾವ ಬ್ಯಾಂಕಿನಲ್ಲಿ ಈಗಾಗಲೇ ಕಿಸಾನ್ ಕ್ರೆಡಿಟ್ದಾರರು ಒಂದು ಯೋಜನೆಯಲ್ಲಿ ಈ ಸಾಲ ಸೌಲಭ್ಯವನ್ನು ಪಡ್ಕೊಂಡಿರ್ತಾರೆ ಅಂಥವರಿಗೂ ಕೂಡ ಸುಮಾರು 3 ಲಕ್ಷದವರೆಗೆ ಈ ಸೌಲಭ್ಯವನ್ನು ಒದಗಿಸುವಂತಕ್ಕಂಥ ಮಹತ್ವ ಆಗ್ತಕ್ಕಂಥ ವಿಚಾರವಾಗಿದ್ದು ಇದರಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಯಾವುದೇ ಭದ್ರತೆ ಇಲ್ಲದೇನೆ ಮತ್ತು ಶೂನ್ಯ ಬಡ್ಡಿ ದರದಲ್ಲಿ ಈ ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಕೂಡ ಇವತ್ತು ಜಂಟಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಅದರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸುಮಾರು 5% ಮತ್ತು ರಾಜ್ಯ ಸರ್ಕಾರ 4% ಈ ಸಬ್ಸಿಡಿ ಹಣವನ್ನು ಬ್ಯಾಂಕ್ಗಳಿಗೆ ಕಟ್ತಕ್ಕಂಥದ್ದು ಒಟ್ಟಾರೆ ರೈತನಿಗೆ ಯಾವುದೇ ಬಡ್ಡಿ ಇಲ್ಲದಂಥ ರೀತಿಯಲ್ಲಿ ಈ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಯಾಕೆಂದರೆ ಒಂದು ಇವತ್ತು ರಾಜ್ಯದಲ್ಲಿ ಹೈನುಗಾರಿಕಾ ಉದ್ಯಮದಿಂದ ಇರ್ತಕ್ಕಂಥ ರೈತರು ಬಹಳಷ್ಟು ರೀತಿಯಲ್ಲಿ ಇವತ್ತು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇವತ್ತು ಈ ಕೊರೋನಾ ಒಂದು ಏನು ಈ ಒಂದು ವೈರಸ್ನಿಂದ ಸಾಕಷ್ಟು ನಮ್ಮ ರೈತರಿಗೆ ತೊಂದರೆ ಆಗಿದ್ದು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಆರ್ಥಿಕವಾಗಿ ಹಿನ್ನಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಉತ್ತೇಜಿಸಬೇಕು ಅವರಿಗೆ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕು ಈ ಹೈನುಗಾರಿಕೆಯಲ್ಲಿ ಹೆಚ್ಚು ಅವಲಂಬಿತರಾಗಿ ಇದು ಒಳ್ಳೆಯ ಜೀವನವನ್ನು ನಡೆಸಬೇಕು ಏನೀ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಶಕ್ತಿಯನ್ನು ತುಂಬಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಒಂದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಜಂಟಿನಲ್ಲಿ ಈ ಸವಲತ್ತನ್ನು ಇವತ್ತು ಒದಗಿಸಿದೆ ಈ ರಾಜ್ಯದಲ್ಲಿ ಇವತ್ತು ನಮ್ಮ ಉದಾಹರಣೆಗೆ ಇವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟ ಹಾಲು ಒಕ್ಕೂಟದಲ್ಲಿ ಇವತ್ತು ಬಹಳಷ್ಟು ಜನ ಉತ್ಪಾದಕರಿದ್ದು ಅದರಲ್ಲಿ ಸಿರಾ ತಾಲೂಕಿನಲ್ಲೂ ಕೂಡ ಇವತ್ತು 120 119 ಸಹಕಾರ ಸಂಘಗಳಿದ್ದು ಮತ್ತೆ 5435 ಹಾಲನ್ನು ಸರಬರಾಜು ಮಾಡತಕ್ಕಂಥ ಇವತ್ತು ಉತ್ಪಾದಕರಿದ್ದಾರೆ ಅವರಿಗೂ ಮತ್ತು ಯಾವುದೇ ಸದಸ್ಯರಲ್ಲದೇನೆ ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಸುಮಾರು 500 ಜನ ಇವತ್ತು ಉತ್ಪಾದಕರಿದ್ದಾರೆ ಅವರಿಗೂ ಕೂಡ ಈ ಒಂದು ಯೋಜನೆಯ ಪರಿಮಿತಿನಲ್ಲಿ ಸವಲತ್ತನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಮ್ಮ ತುಮಕೂರು ಹಾಲು ಒಕ್ಕೂಟವನ್ನು ಕೂಡ ಇವತ್ತು ಎಲ್ಲ ಸಹಕಾರ ಸಂಘಗಳಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ತಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರ ಏನು ಹೆಸರನ್ನು ನೋಂದಾಯಿಸ್ಕೋಬೇಕು ಮತ್ತು ಈಗಾಗಲೇ ಅವರು ಯಾವ್ಯಾವ ಬ್ಯಾಂಕ್ನಲ್ಲಿ ಈ ಕಿಸಾನ್ನಲ್ಲಿ ಇವತ್ತು ಅವರು ತೊಡಗಿಸ್ಕೊಂಡಿದ್ದಾರೆ ಸಾಲವನ್ನು ಪಡ್ಕೊಂಡಿದ್ದಾರೆ ಅಂಥವ್ರಿಗೂ ಕೂಡ ಇವತ್ತು 3 ಲಕ್ಷದವರೆಗೆ ಈ ಹಣವನ್ನು ಒದಗಿಸಬೇಕು ಸಾಲವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಎಲ್ಲ ಕಾರ್ಯದರ್ಶಿಗಳಲ್ಲಿ ನಮ್ಮ ರೈತರಲ್ಲಿ ನಾನು ಮನವಿ ಮಾಡ್ತೀನಿ ಇದೊಂದು ಸರ್ಕಾರದ ವಿಶೇಷವಾಗಿರ್ತಕ್ಕಂಥ ವಿಶೇಷವಾದಂಥ ಒಂದು ಸವಲತ್ತು ಇದನ್ನು ಎಲ್ಲ ನಮ್ಮ ಉತ್ಪಾದಕರು ಮತ್ತು ಕಾರ್ಯದರ್ಶಿಗಳು ವ್ಯವಸ್ಥಿತವಾಗಿ ಯಾರ್ಯಾರು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಅವರ ಹೆಸರನ್ನು ನೋಂದಾಯಿಸಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಆ ನಿಟ್ಟಿನಲ್ಲಿ ಇದು ಬಡ್ಡಿರಹಿತವಾಗಿರ್ತಕ್ಕಂಥ ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಸಾಲವಾಗಿರೋದ್ರಿಂದ ಇದನ್ನು ಸದುಪಯೋಗ ಪಡಿಸ್ಕೊಂಡು ಒಟ್ಟಾರೆ ಈ ಒಂದು ಹೈನುಗಾರಿಕಾ ಉದ್ಯಮದಲ್ಲಿ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಎಂಬ ಒಂದು ಅಭಿಲಾಷೆಯನ್ನು ನಾವೆಲ್ಲರೂ ಕೂಡ ಇವತ್ತು ಹೊಂದಿದ್ದೀವಿ ಇದು ನಿಜಕ್ಕೂ ಕೂಡ ಭಾಳ ನಮ್ಮ ರೈತರಿಗೆ ಅದರಲ್ಲೂ ಕೂಡ ಈ ಸಹಕಾರಿ ರಂಗದಲ್ಲಿ ಇವತ್ತು ಭಾರತ ಸರ್ಕಾರ
ವಿಶೇಷವಾದ ಯೋಜನೆಯನ್ನ ಇವತ್ತು ಕೊಟ್ಟು ಈ ಸಹಕಾರಿ ಕ್ಷೇತ್ರವನ್ನ ಹೆಚ್ಚು ಅಭಿವೃದ್ಧಿಪಡಿಸಬೇಕು ಈ ಸಹಕಾರಿ ಕ್ಷೇತ್ರದಿಂದ ಹೆಚ್ಚು ರೈತರಿಗೆ ಆರ್ಥಿಕ ಶಕ್ತಿಯನ್ನ ತುಂಬಬೇಕೆಂಬ ಒಂದು ವಿಶೇಷವಾದ ಗಮನವನ್ನ ಹರಿಸಿರತಕ್ಕಂತದ್ದು ಬಹಳ ವಿಶೇಷ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ರೈತ ಬಾಂಧವರು ಎಲ್ಲ ನಮ್ಮ ಸಹಕಾರಿಗಳು ಈ ಸೌಲತ್ತವನ್ನ ಈ ಸೌಲತ್ತನ್ನ ಪಡೆಯಬೇಕು ಎಂಬ ಒಂದು ಮನವಿಯನ್ನ ಮಾಡುತ್ತಾ ಮತ್ತೆ ಇದರ ಜೊತೆನಲ್ಲಿ ಇತರೆ ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂತ ಎಲ್ಲ ಸಂಘಗಳಿಗೂ ಸಮೇತ ನಮ್ಮ ಹೈನುಗಾರಿಕೆಯನ್ನ ಹೊರತುಪಡಿಸಿ ಇವತ್ತೇನು ಮೀನುಗಾರಿಕೆ ಉದ್ಯಮ ಇರತಕ್ಕಂತದ್ದು ಇರಬಹುದು ಕುರಿಗಾರರ ಇವತ್ತು ಸಹಕಾರ ಸಂಘಗಳು ಇರತಕ್ಕಂತದ್ದು ಇರಬಹುದು ಈ ಕೋಳಿ ಸಹಕಾರ ಸಂಘಗಳು ಇರತಕ್ಕಂತದ್ದು ಇತರೆ ಒಟ್ಟಾರೆ ಸಹಕಾರ ಸಂಘದಲ್ಲಿ ಇರತಕ್ಕಂತ ಎಲ್ಲ ನಮ್ಮ ರೈತರ ಯಾರು ರೈತರು ಇರ್ತಾರೋ ಅವರಿಗೂ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಯೋಜನೆಯ ಸೌಲಭ್ಯತನ ಒದಗಿಸತಕ್ಕಂತ ನಿಟ್ಟಲಿ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಕೂಡ ಯೋಜನೆಗಳು ಕೂಡ ಅಂಕಡಿರೋದ್ರಿಂದ ಈ ಒಂದು ಸೌಲಭ್ಯತನ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ರೈತರು ಕೂಡ ಪಡೆಯಬೇಕಾಗುತ್ತೆ ಆ ನಿಟ್ಟಲಿ ಇವತ್ತು ಹೆಚ್ಚು ಅವರು ಅಂತ ಗಮನ ಹರಿಸಿ ಆರ್ಥಿಕವಾಗಿ ಇವತ್ತು ಏನು ಸರ್ಕಾರ ಈ ಒಂದು ಯೋಜನೆಯನ್ನು ಇವತ್ತು ಅವಲಂಬಿಸಿದೆ ಅಳವಡಿಸಿದೆ ಇವತ್ತೇನು ಮೂಲಭೂತವಾಗಿ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಆ ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಹಸುಗಳನ್ನ ಹೆಚ್ಚು ಸಾಕಬೇಕು ಹಸುಗಳಿಂದ ಹಾಲನ್ನ ಉತ್ಪಾದನೆ ಮಾಡಬೇಕು ಡೈರಿನ ಹೆಚ್ಚು ಹಾಲನ್ನ ಸರಬರಾಜು ಮಾಡಬೇಕು ಈ ಉದ್ಯಮದಲ್ಲಿ ತೊಡಗಿಸಬೇಕು ಈ ಹಣವನ್ನ ಪಡೆದುಕೊಂಡ ಈ ಸೌಲಭ್ಯವನ್ನು ಪಡೆದುಕೊಂಡಂತ ರೈತರು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಅನ್ಯ ಕೆಲಸಗಳಿಗೆ ಈ ಹಣವನ್ನು ಉಪಯೋಗಿಸ್ತಾರೆ ಇವತ್ತು ಏನು ಹೈನುಗಾರಿಕೆಯಲ್ಲೇ ಈ ಹಣವನ್ನ ತೊಡಗಿಸತಕ್ಕಂತ ಕೆಲಸ ಆಗಬೇಕು ಅಂತ ನಾನೆಲ್ಲ ರೈತರಲ್ಲಿ ಮನವಿ ಮಾಡ್ತಾ ಮೊದಲನೇದಾಗಿ ತಮ್ಮ ಹೆಸರನ್ನ ತಮ್ಮ ಏನು ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಯಾರ್ಯಾರು ಇವತ್ತು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ರೈತರು ಕೂಡ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು ಅದರ ಜೊತೆಯಲ್ಲಿ ತಮ್ಮ ಆಧಾರು ತಮ್ಮ ID ಪ್ರೂಫ್ ಅನ್ನು ಮತ್ತು ಅದರ ಜೊತೆಯಲ್ಲಿ ತಾವು ಯಾವ ಬ್ಯಾಂಕಿನಲ್ಲಿ ಇವತ್ತು ವ್ಯವಹಾರವನ್ನು ನಡೆಸ್ತಾ ಇದ್ದೀರಾ ಆ ಬ್ಯಾಂಕಿನ ಮಾಹಿತಿಯನ್ನು ಕೂಡ ನಮ್ಮ ಸಹಕಾರ ಸಂಘಗಳಿಗೆ ಕೊಟ್ಟು ಹೆಸರನ್ನು ನೋಂದಾಯಿಸಬೇಕು ಅಂತ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಉತ್ಪಾದಕರಲ್ಲಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪರ ಧ್ವನಿ